ಅಂದ್ರೆ ಏನು ಎಥಿಕ್ಸ್ ಮತ್ತೆ ಮೊರಾಲಿಟಿ ಇವೆರಡು ಪದ ಕೇಳಿ ಏನು ಎಥಿಕ್ಸ್ ಅಂದ್ರೆ ಮೊರಾಲಿಟಿ ಅಂತಂದ್ರೆ ಏನು ಎಥಿಕ್ಸ್ ಅನ್ನೋದು ತತ್ವಶಾಸ್ತ್ರದ ಒಂದು ಶಾಖೆ ಮತ್ತೆ ಹಾಗಾದ್ರೆ ಇನ್ನು ಮೂರು ಯಾವ ಅಂತ ಕೇಳಬಹುದು ನೀವು ಈಗ ಫಿಲಾಸಫಿಯಲ್ಲಿ ಒಂದು ಮೆಟಾಫಿಸಿಕ್ಸ್ ಮೆಟಾಫಿಸಿಕ್ಸ್ ಅಂತಂದ್ರೆ ಆಂಟಾಲಜಿ ಅಂತ ಹೇಳ್ತಾರೆ ಅಂದ್ರೆ ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಜಗತ್ತಿಗೆ ಈಗ ಫಿಸಿಕ್ಸ್ ಮತ್ತು ಮೆಟಾಫಿಸಿಕ್ಸ್ ನಾವು ಫಿಸಿಕಲ್ ಥಿಂಗ್ಸ್ ಅಂತ ನಾನು ಕುರ್ಚಿಯನ್ನು ಕಾಣ್ತೇನೆ ಸೂರ್ಯನನ್ನು ಕಾಣ್ತೇನೆ ಅಥವಾ ಇನ್ನೊಂದಿನ್ನೇನೋ ಕಾಣ್ತೇನೆ ಗಿಡ ಮರಗಳನ್ನು ನೋಡ್ತೇನೆ ಮನುಷ್ಯನ ನೋಡ್ತೇನೆ ಇವೆಲ್ಲ ಫಿಸಿಕಲ್ ಥಿಂಗ್ಸ್ ಮೆಟಾಫಿಸಿಕ್ಸ್ ಅಂದರೆ ಬಿಯಾಂಡ್ ಇನ್ನೂ ನಮಗೆ ಗೊತ್ತಿಲ್ಲದ್ದು ಮಾನವರ ಒಂದು ಪರಿಕಲ್ಪನೆಗೆ ಸಿಗದಂತಹ ಮೂಲವಾದ ಬೇರೆ ಇನ್ನೇನೋ ಇರಬಹುದಾ ಅದು ಒಂದು ಭಾಗ ಯಾವುದೋ ತತ್ವಶಾಸ್ತ್ರದ ಭಾಗ ಅದನ್ನೇ ಆಂಟಾಲಜಿ ಅಥವಾ ಮೆಟಾಫಿಸಿಕ್ಸ್ ಎಲ್ಲ ಅಭ್ಯರ್ಥಿಗಳಿಗೂ ನನ್ನ ಶುಭಾಶಯಗಳು ತಾವೆಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ತಗೊಳ್ಳಿಕ್ಕೆ ಹೊರಟಿದಿರಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದ್ರೆ ಅದು ಬಹಳ ಜನ ಅಂದ್ಕೊಂಡ ಹಾಗೆ ಅದು ಕಷ್ಟ ಅಲ್ಲ ಅಂದ್ರೆ ಆ ಹೆಸರೇ ಸೂಚಿಸುವಂತೆ ನಾವು ಇವತ್ತಿನ ಸಮಾಜದಲ್ಲಿ ನಾವು ಸ್ಪರ್ಧೆಗೆ ಇಳಿಲೇಬೇಕು ಸ್ಪರ್ಧೆ ಇಲ್ಲದ ಜೀವನ ಅದು ತುಂಬಾ ಬೋರ್ ಆದಂತಹ ಜೀವನ ಅಥವಾ ಅದೇನಂತ ಹೇಳ್ಬೋದು ಅಂತಂದ್ರೆ ಒಂದು ಉತ್ಸಾಹ ಇದ್ದಂತಹ ಜೀವನ ನಮಗೆ ಎಲ್ಲ ಅವಕಾಶಗಳಿದ್ದಾಗ ಜ್ಞಾನ ಇದೆ ಅವಕಾಶಗಳಿದೆ ನಾಲೆಡ್ಜ್ಗೇನು ಕೊರತೆ ಇಲ್ಲ ಮತ್ತೆ ಏನು ಸ್ಪರ್ಧೆ ಮಾಡ್ಬೇಕಷ್ಟೇ ಹೇಗೆ ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ನಾವಿವತ್ತು ನಿಮಗೆ ಆ ತಿಳಿಸೋಕೆ ಪರ್ಟಿಕ್ಯುಲರ್ಲಿ ನನಗೆ ತುಂಬಾ ಇಷ್ಟವಾದಂತಹ ವಿಷಯ ಎಥಿಕ್ಸ್ ನೀತಿಶಾಸ್ತ್ರ ಇದು ತುಂಬಾ ತುಂಬಾ ಮುಖ್ಯವಾದದ್ದು ನೀವು ಈ ಪದವನ್ನ ಕೇಳಿರ್ತೀರಿ ಎಥಿಕ್ಸ್ ಅನ್ನೋ ಪದವನ್ನ ಕೇಳಿರ್ತೀರಿ ಇದು ಎಲ್ಲ ಕಡೆ ಅಪ್ಲೈ ಆಗಲೇಬೇಕು ಈ ನೀತಿ ನಿಯಮ ಇದನ್ನ ಉಲ್ಲಂಘನೆ ಯಾರು ಮಾಡುವಂತಿಲ್ಲ ನೀವು ಎಷ್ಟೇ ಬುದ್ಧಿವಂತರಾಗಿದ್ರಿ ಅಥವಾ ಇಂಟೆಲಿಜೆಂಟ್ ಆಗಿದ್ರು ಕೂಡ ನೀವೇನಾಗ್ಬೇಕಂತಂದ್ರೆ ಇಲ್ಲಿ ಎಥಿಕಲ್ ಆಗಿರಲೇಬೇಕು ಮಾರಲ್ ಆಗಿರಲೇಬೇಕು ಮೊರಾಲಿಟಿ ಇರಲೇಬೇಕು ಹಾಗಾಗಿ ಸರ್ಕಾರ ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಈ ಒಂದು ವಿಷಯದಲ್ಲಿ ಅಭ್ಯರ್ಥಿಗಳ ಅಭ್ಯರ್ಥಿಗಳು ತಮ್ಮ ಜ್ಞಾನವನ್ನ ಪ್ರದರ್ಶಿಸಲೇಬೇಕು ನೀವು ನೂರಕ್ಕೆ ನೂರು ಅಂಕಗಳನ್ನು ತೆಗೆದುಕೊಂಡ್ರು ಕೂಡ ಇತರ ವಿಷಯಗಳಲ್ಲಿ ಎಥಿಕ್ಸ್ ಪೇಪರ್ ಅಲ್ಲಿ ನೀವು ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳೇಬೇಕು ಹಾಗಾದ್ರೆ ನೋಡೋಣ ಇವತ್ತು ಆ ಎಥಿಕ್ಸ್ ಅಲ್ಲಿ ಯಾವ ಯಾವ ಕಾಂಪೋನೆಂಟ್ಸ್ ಅನ್ನ ನೀವು ಹೆಚ್ಚಾಗಿ ಓದ್ಕೋಬೇಕು ಹಾಗಂತಂದ್ರೆ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ನೀವು ಒಮ್ಮೆ ಇದು ನೋಡಿದರೆ ಈಗ ಪ್ಲೇಟೋಸ್ ಕೇವ್ ಅಂತ ಕಾಣ್ತೀರಿ ಈ ಪ್ಲೇಟೋಸ್ ಕೇವ್ ಅಂತಂದ್ರೆ ಇಲ್ಲಿ ಏನ್ ಕಾಣುತ್ತೆ ನಿಮಗೆ ಅಂತಂದ್ರೆ ಏನಪ್ಪಾ ಇದು ಈ ಚಿತ್ರದಲ್ಲಿ ನಾಲ್ಕು ಜನ ಇಲ್ಲಿದ್ದಾರೆ ಒಬ್ಬ ಏನೋ ಬೆಟ್ಟ ಹತ್ತುತ್ತಾ ಇದ್ದಾನೆ ಅಥವಾ ಇಲ್ಲಿ ಇದ್ರ ಹಿಂದೆ ಏನೋ ಗೋಡೆ ಇದೆ ಅದರಿಂದ ಇಬ್ರು ಯಾರೋ ಇದ್ದಾರೆ ನಿಮ್ಮ ಕರಿ ಪರಿಕಲ್ಪನೆ ಏನ್ ಬರುತ್ತೆ ಇಲ್ಲಿ ಅಂತಂದ್ರೆ ಇದು ಒಂದು ಜಸ್ಟ್ ಸಾಮಾನ್ಯ ಒಂದು ಗುಹೆ ಪ್ಲೇಟೋ ಸ್ಕೇವ್ ಅಂತ ಇದು ಪ್ಲೇಟೋ ಗ್ರೀಕ್ ತತ್ವಜ್ಞಾನಿ ರಿಪಬ್ಲಿಕ್ ಪುಸ್ತಕವನ್ನು ಬರೆದ ನಿಮಗೆ ಗೊತ್ತಿರಬಹುದು ಅದರಲ್ಲಿ ಒಂದು ಸಂಗತ್ಯವನ್ನ ನಾನು ಇಲ್ಲಿ ತಗೊಂಡಿದ್ದೇನೆ ಇದು ನಮಗೆ ಏನ್ ತಿಳಿಸುತ್ತೆ ಅಂತಂದ್ರೆ ಈಗ ಜನ ಇದ್ರ ಹಿಂದೆ ಇರುವವರಿಗೆ ಹಿಂದಿನ ಪ್ರಪಂಚ ಏನಿದೆ ಅಂತ ಗೊತ್ತಿಲ್ಲ ನೀವು ನೋಡ್ತಾ ಇರಬಹುದು ಹಿಂದೆ ಗೋಡೆ ಇದೆ ಆ ಗೋಡೆ ಹಿಂದೆ ಇಬ್ಬರು ಇವರಿಗೆ ಕಾಣ್ತಾ ಇಲ್ಲ ಜೊತೆ ಇಲ್ಲಿ ಅವ್ರ ಕೈಯಲ್ಲಿ ಏನು ಹಿಡ್ಕೊಂಡಿದ್ದಾರೆ ಎರಡು ಚಿತ್ರಗಳನ್ನು ನೀವು ನೋಡಬಹುದು ಅದರ ಹಿಂದೆ ಜ್ವಾಲೆ ಅಥವಾ ಬೆಂಕಿ ಅಥವಾ ಬೆಳಕಿದೆ ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಚಿತ್ರಗಳು ಇಲ್ಲಿ ಪ್ರತಿಫಲವನ್ನ ಪ್ರತಿಫಲನ ಅನ್ನ ಇಲ್ಲಿ ಸೂಚಿಸ್ತಾ ಇದೆ ಏನ್ ತೋರಿಸ್ತಾ ಇದೆ ಇಲ್ಲಿ ನಾಲ್ಕು ಜನ ಕೂತ್ಕೊಂಡಿದ್ದವರು ಇದು ಏನಿರಬಹುದು ಇದು ಟೈಗರ್ ಇರ್ಬೋದಾ ಅಥವಾ ಲಯನ್ ಇರ್ಬೋದಾ ಅಥವಾ ನಾಯಿ ಇರ್ಬೋದಾ ಏನೇನೋ ಅಂದ್ಕೊಂಡಿರ್ತಾರೆ ಚಿತ್ರ ನೋಡಿದಾಗ ಇದು ಸೂರ್ಯ ಇರ್ಬೋದ ನಕ್ಷತ್ರ ಇರ್ಬೋದು ಏನೇನೋ ಅವರಿಗೆ ತಿಳಿಸಿದಂತ ಅವರಿಗೆ ತೋಚಿದಂತಹ ಚಿತ್ರಗಳು ಅವರ ಭಾವನೆಗಳಿಗೆ ತಕ್ಕಂತೆ ಮೂಡ್ತಾ ಹೋಗ್ತದೆ ಆಚುಲಿ ಅವು ಯಾವುವು ಅಲ್ಲ ಇಲ್ಲಿರುವ ಚಿತ್ರಗಳೇ ಬೇರೆ ಇವರು ಅಂದ್ಕೊಂಡಿರೋದೇ ಬೇರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಅವರ ಬಲವಂತವಾಗಿ ಕೈಕಾರಿಕೆ ಚೈನಾಗಿ ಕೂಡಿ ಹಾಕಲಾಗಿದೆ ಅಂತ ಒಂದು ಕಲ್ಪನೆ ಅಷ್ಟಲ್ಲ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ತಪ್ಪಿಸ್ಕೊಂಡು ನೋಡಿ ಇಲ್ಲಿ ಇಲ್ಲಿ ಓಡೋಗಿದ್ದಾನೆ ಹೋಗ್ಬಿಟ್ಟು ನೋಡ್ತಾನೆ ಪ್ರಪಂಚವೇ ಬೇರೆ ಹೊರ ಜಗತ್ತೇ ಬೇರೆ ನಾವು ಅಂದುಕೊಂಡ ಜಗತ್ತೇ ಬೇರೆ ಹೊರ ಜಗತ್ತೇ ಬೇರೆ ಹೊರ ಜಗತ್ತು ಅಂತಂದ್ರೆ ಏನು ನಿಮ್ಮ ಕಣ್ಣಿಗೆ ಸತ್ಯವನ್ನು ಕಂಡದ್ದು ಮಾತ್ರ ಅದನ್ನೇ ಪ್ಲೇಟೋ ಹೇಳೋದು ಟ್ರೂತ್ ಅನ್ನೋದು ಏನು ಟ್ರೂತ್ ಅಂದ್ರೆ ಕನ್ಫರ್ಮಿಟಿ ಟು ಮೈಂಡ್ ನಮ್ಮ ಮನಸ್ಸಿಗೆ ಕನ್ಫರ್ಮ್ ಆದದ್ದು ಮಾತ್ರ ನಾವು ನಂಬೇಕ ಅವರೇನೋ ಚಿತ್ರ ತೋರಿಸಿದ್ರು ಇವೆಲ್ಲ ಅಲ್ಲ ಹಾಗೆ ನೀವು ಮುಂದೆ ಈ ಚಿತ್ರವನ್ನು ನೋಡಬಹುದು ಇದು ಏನ್ ಕಾಣ್ತಾ ಇದೆ ನಿಮಗೆ ಏನಪ್ಪಾ ಇದು ನೀರೇ ಇಲ್ಲ ನೀರ್ ನಾವು ಹೇಗೆ ಈಜಾಡಬಹುದು ಇದು ಒಂದು ಇಂಟರ್ಪ್ರಿಟೇಷನ್ ಇನ್ನೊಂದು ಇಂಟರ್ಪ್ರಿಟೇಷನ್ ಅಂತಂದ್ರೆ ಏನು ಒಂದು ಆ ಏನು ಹೇಳ್ತೀವಿ ನಾವು ಆಪ್ನಿಮಿಸ್ಟೇಕ್ ಆಗಿದ್ರೆ ಆಶಾವಾದಿಗಳಾಗಿದ್ರೆ ಅಯ್ಯೋ ಇಲ್ಲಿ ನೀರು ತುಂಬಬೇಕು ನಾವು ಈಜಾಡಬಹುದು ಅನ್ನೋ ಬರ್ತದೆ ಆದ್ರೆ ನೀರು ಅಂತಂದ್ರೆ ಏನು ಇಲ್ಲಿ ನಿಮಗೆ ಅವಕಾಶಗಳು ಏನು ಅವಕಾಶಗಳು ನಿಮಗೆ ಟೆಕ್ಸ್ಟ್ ಬೇಕು ಗೈಡೆನ್ಸ್ ಬೇಕು ಆಮೇಲೆ ನಿಮಗೆ ಉತ್ತೇಜನ ಕೊಡುವವರು ಬೇಕು ನಿಮ್ಮ ಪರಿಶ್ರಮ ಎಲ್ಲದೂ ಇಂದ ತುಂಬಿದಾಗ ನೀವು ಡೈವ್ ಮಾಡ್ಬೋದು ಇಲ್ಲ ಈಜಾಡಬಹುದು ಏನು ಕೂಡ ಮಾಡಬಹುದು ಆದರೆ ಅದನ್ನು ತುಂಬಬೇಕಷ್ಟೇ ನೀವು ರೈಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಪದಗಳು ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಕೂಡ ನಿಮಗೆ ಗುಯಿ ಹುಡ್ತಾನೆ ಇರಬೇಕು ಪರೀಕ್ಷೆ ಏನದು ಮುಗಿಯೋ ತನಕನೂ ಕೂಡ ಯಾವ ಯಾವ ಎರಡು ಪದಗಳು ಇಲ್ಲಿ ನೋಡಿ ನಾನು ಇಷ್ಟು ಪದ ಚೂಸ್ ಮಾಡಿದ್ದೀನಿ ಈಗ ಇಲ್ಲಿ ಈ ಗ್ರೂಪ್ ಮಾಡ್ತಾ ಹೋಗೋಣ ಈ ಎರಡು ಪದಗಳನ್ನು ಒಂದು ಗ್ರೂಪ್ ಮಾಡಿದರೆ ಈ ನಾಲ್ಕು ಪದಗಳನ್ನ ಒಂದು ಗ್ರೂಪ್ ಮಾಡ್ತೀನಿ ನಾನೀಗ ಯಾಕೆ ಅಂತ ನೀವು ಆಮೇಲೆ ಕೇಳಿ ಇಲ್ಲಿ ನೋಡಿ ವಿಲ್ ಮತ್ತು ರೆಪ್ರೆಸೆಂಟೇಷನ್ ಏನು ವಿಲ್ ಅಂತಂದ್ರೆ ಏನು ವಿಲ್ ಅಂದ್ರೆ ಸಂಕಲ್ಪ ದೃಢ ಸಂಕಲ್ಪ ಅದಿಲ್ಲದೆ ಇದ್ರೆ ಯಾವುದೂ ಕೂಡ ಸಾಧ್ಯ ಇಲ್ಲ ಆ ದೃಢ ಸಂಕಲ್ಪ ಮೊದಲು ಮನಸ್ಸಿಗೆ ತಂದುಕೋಬೇಕು ಆಮೇಲೆ ಎರಡನೇದೇನು ರೆಪ್ರೆಸೆಂಟೇಷನ್ ರೆಪ್ರೆಸೆಂಟೇಷನ್ ಅಂದರೆ ಪ್ರತಿನಿಧಿತ್ವ ನಾನು ಏನನ್ನ ಸಮಾಜದಲ್ಲಿ ಪ್ರತಿನಿಧಿಸ್ತಾ ಇದ್ದೇನೆ ನನ್ನ ನಂಬಿಕೆಗಳೇನು ನನ್ನ ಜ್ಞಾನ ಎಂತಹದ್ದು ನಾನು ಏನು ಮಾಡಬಹುದು ಅನ್ನೋದು ಅದನ್ನ ಇಟ್ಕೊಂಡು ನಾವು ಹೋಗ್ತಾ ಇದೀವಿ ಜಗತ್ತೇ ಹಾಗೆ ವಿಲ್ ಮತ್ತು ರೆಪ್ರೆಸೆಂಟೇಷನ್ ಆದ್ರೆ ನಮ್ಮ ಅಂದ್ಕೊಂಡ ವಿಲ್ ಅಂದ್ಕೊಂಡ ರೆಪ್ರೆಸೆಂಟೇಶನ್ ಸ್ಪರ್ಧಾತ್ಮಕ ಯುಗದ ಅಂದ್ರೆ ಭಿನ್ನವಾಗಿರ್ತದೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನವಾಗಿರ್ತದೆ ಹಾಗೆ ಮುಂದೆ ನೋಡೋಣ ಕಾಂಪಿಟೆನ್ಸ್ ಅಂಡ್ ಪರ್ಫಾರ್ಮೆನ್ಸ್ ಏನು ಕಾಂಪಿಟೆನ್ಸ್ ಅಂದ್ರೆ ನಿಮ್ಮ ಪರಿಣಿತಿ ಆ ಪರಿಣಿತನಾಗಿದ್ದರೆ ಮಾತ್ರ ನೀವೇನ್ ಪರ್ಫಾರ್ಮೆನ್ಸ್ ಕೊಡಬಹುದು ಪರ್ಫಾರ್ಮ್ ಮಾಡಬಹುದು ಸಾಧಿಸಬಹುದು ತೋರಿಸಬಹುದು ಜಗತ್ತಿಗೆ ನೀವು ಇದು ಪ್ರೂವ್ ಮಾಡಬಹುದು ಇದೆ ಅಂತ ಹೇಳಿ ಮುಂದೆ ರೆಸಿಪ್ಟಿವ್ ಸ್ಕಿಲ್ಸ್ ಅಂಡ್ ಪ್ರಾಡಕ್ಟಿವ್ ಸ್ಕಿಲ್ಸ್ ಏನಂದ್ರೆ ಇಲ್ಲಿ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಈ ನಾಲ್ಕನ ಮರಿಬೇಡಿ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಈ ನಾಲ್ಕನ್ನು ಕೂಡ ನೀವು ಖಂಡಿತವಾಗಿ ನೀವು ನಿಮ್ಮ ಸ್ಪರ್ಧಾತ್ಮಕ ಜಗತ್ತಿನ ಬಳಸಲೇಬೇಕು ಹಾಗಾದರೆ ಈ ನಾಲ್ಕನ್ನು ನಾವು ಏನ್ ಮಾಡುವ ಅಂತಂದ್ರೆ ಈಗ ಎರಡು ಭಾಗ ಮಾಡೋಣ ಲಿಸ್ನಿಂಗ್ ಮತ್ತು ರೀಡಿಂಗ್ ಅನ್ನ ಯಾವ ಗ್ರೂಪ್ಗೆ ಸೇರಿಸ್ತೇವೆ ರೆಸಿಪ್ಟಿವ್ ಸ್ಕಿಲ್ಸ್ ಯಾಕೆಂದ್ರೆ ಮೋರ್ ಯು ರಿಸೀವ್ ಮೋರ್ ಯು ರೀಡ್ ಮೋರ್ ಯು ರೈಟ್ ಏನಾಗ್ತದೆ ಅಂತಂದ್ರೆ ಇದು ರೆಸಿಪ್ಟಿವ್ ಸ್ಕಿಲ್ ಕ್ಲೋಸ್ ಆಗ್ತದೆ ಹತ್ರ ಬರ್ತದೆ ಇಂದು ಪ್ರಾಡಕ್ಟಿವ್ ಸ್ಕಿಲ್ ಪ್ರಾಡಕ್ಟಿವ್ ಸ್ಕಿಲ್ ಅಂತಂದ್ರೆ ಏನು ಒಂದು ಉತ್ಪಾದಕತ್ವ ನೀವು ಇಲ್ಲಿ ಈ ಎರಡರಲ್ಲಿ ಯಾವ್ದು ಬರ್ತದೆ ಪ್ರಾಡಕ್ಟಿವ್ ಸ್ಕಿಲ್ನಲ್ಲಿ ಎರಡು ಅಂತಂದ್ರೆ ಇದರಲ್ಲಿ ರೈಟಿಂಗ್ ಮತ್ತು ಸ್ಪೀಕಿಂಗ್ ಮೋರ್ ಯು ಲಿಸನ್ ಮೋರ್ ಯು ರೀಡ್ ಬೆಟರ್ ಸ್ಪೀಕರ್ ಬೆಟರ್ ರೈಟರ್ ಯು ಬಿಕಮ್ ಅಂತ ಅರ್ಥ ಇಷ್ಟೇ ನೀವು ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಇಷ್ಟನ್ನು ಮಾಡಲೇಬೇಕು ಮತ್ತೊಂದು ಪುನರುಚ್ಚಾರಣೆ ಮಾಡ್ತೇನೆ ವಿಲ್ ನಿಮ್ಮ ಸಂಕಲ್ಪ ದೃಢವಾಗಿರಬೇಕು ಎರಡನೇದಾಗಿ ನಿಮ್ಮ ರೆಪ್ರೆಸೆಂಟೇಷನ್ ನಿಮ್ಮ ಪ್ರತಿನಿಧಿತ್ವ ಪ್ರತಿನಿಧಿತ್ವ ಅಂತಂದ್ರೆ ನಿಮ್ಮ ಆ್ಯಟಿಟ್ಯೂಡ್ ನಿಮ್ಮ ಆ್ಯಪ್ಟಿಟ್ಯೂಡ್ ಎಲ್ಲ ಚೇಂಜ್ ಮಾಡ್ಕೋಬೇಕು ನನ್ನ ಆ್ಯಟಿಟ್ಯೂಡ್ ನಾನು ಬುದ್ಧಿವಂತ ನನಗೆಲ್ಲ ಗೊತ್ತು ನಾನು ಒಂದು ಒಮ್ಮೆ ಪರೀಕ್ಷೆ ಇಲ್ಲ ಗೊತ್ತಿಲ್ಲದೆ ಇರತಕ್ಕಂಥದ್ದು ಬಹಳಷ್ಟು ಇದೆ ಅದನ್ನು ನೀವು ಏನು ಮಾಡಬೇಕು ರೆಪ್ರೆಸೆಂಟೇಷನಲ್ಲಿ ನೀವು ತಂದ್ಕೋಬೇಕು ಪಾಸಿಟಿವ್ ಆಗಿರಬೇಕು ಕಾಂಪಿಟೆನ್ಸ್ ಮತ್ತು ಪರ್ಫಾರ್ಮೆನ್ಸ್ ಮುಖ್ಯ ಮತ್ತೆ ರೆಸಿಪ್ಟಿವ್ ಸ್ಕಿಲ್ಸ್ ಮತ್ತೆ ಪ್ರಾಡಕ್ಟಿವ್ ಸ್ಕಿಲ್ಸ್ ಅನ್ನ ಡೈಲಿ ಮಾಡಿ ನಿಮ್ಮ ಸಹೋದ್ಯೋಗಿಗಳಿಗೆ ಅವ್ರು ಸಹೋದ್ಯೋಗಿ ಮಿತ್ರರ ಜೊತೆ ಶಿಕ್ಷಕರ ಜೊತೆ ನೀವು ಮಾತಾಡಿ ಕೂತ್ಕೊಂಡು ಚರ್ಚೆ ಮಾಡಿ ನೀವು ಕೇವಲ ದಿನ ಹದಿನಾರು ಗಂಟೆ ನಾನು ಸಿವಿಲ್ ಸರ್ವಿಸ್ ಐ ಎ ನಾನು ಓದ್ತೇನೆ ಅಂತ ಹೋಗೋದು ಸಾಧ್ಯವೇ ಇಲ್ಲ ಬೆಳಿಗ್ಗಿಂದ ಹದಿನೆಂಟು ಗಂಟೆ ಆಗೋದಿಲ್ಲ ಏನು ಮಾಡಬೇಕು ಲಿಸನ್ ಕೇಳಬೇಕು ಒಳ್ಳೆ ಭಾಷಣಗಳನ್ನ ಕೇಳಬೇಕು ವಿಚಾರಗಳನ್ನ ತಿಳ್ಕೊಬೇಕು ಆಮೇಲೆ ಸ್ಪೀಕಿಂಗ್ ಮಾತಾಡಬೇಕು ಓಪನ್ ಆಗ್ತದೆ ನಿಮ್ಮಲ್ಲಿ ಏನು ವಿಚಾರಗಳು ಗೊತ್ತಿಲ್ಲ ನಿಮಗೆ ಅದನ್ನು ಬೇರೆವ್ರಂತ ಮಾತಾಡೋ ಮಾತಾಡೋ ಗೊತ್ತಾಗ್ತದೆ ಅದು ಮಾಡಿ ರೈಟ್ ನೋಡಿ ಇಲ್ಲೊಂದು ಬಹಳ ಉಪಯುಕ್ತವಾದ ಒಂದು ಕೊಟೇಶನ್ ನಿಮಗೆ ತಂದಿದ್ದೀನಿ ನಾನೀಗ ಏನು ಹೌ ವೆಲ್ ವಿ ಕಮ್ಯುನಿಕೇಟ್ ಈಸ್ ಡಿಟರ್ಮೈನ್ ನಾಟ್ ಬೈ ಹೌ ವೆಲ್ ವಿ ಸೇ ಥಿಂಗ್ಸ್ ಬಟ್ ಹೌ ವೆಲ್ ವಿ ಆರ್ ಅಂಡರ್ಸ್ಟುಡ್ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಹೌ ವೆಲ್ ವಿ ಹೌ ವೆಲ್ ವಿ ಕಮ್ಯುನಿಕೇಟ್ ಇಸ್ ಡಿಟರ್ಮೈನ್ ನಾಟ್ ಬೈ ಹೌ ವೆಲ್ ವಿ ಸೇ ಥಿಂಗ್ಸ್ ನಾವು ಎಷ್ಟು ಚೆನ್ನಾಗಿ ನಾನು ಬರಿತಾ ಇದ್ದೇನೆ ಎಷ್ಟು ಚೆನ್ನಾಗಿ ವಿಚಾರವನ್ನು ಹೇಳ್ತಾ ಇದ್ದೀರಿ ಅಂತ ನಿಮಗೆ ಖುಷಿ ಆದರೆ ಸಾಲದು ಬಟ್ ಹೌ ವೆಲ್ ವಿ ಆರ್ ಅಂಡರ್ಸ್ಟುಡ್ ಯಾರು ಬೇರೆಯವರು ಹೇಗೆ ನಾನು ಅರ್ಥ ಮಾಡ್ಕೊಂಡಿದ್ದಾರೆ ಹೇಗೆ ನನ್ನನ್ನು ನಾನು ಅವರನ್ನ ಏನ್ ಮಾಡಿದ್ದೇನೆ ಇಂಪ್ಯಾಕ್ಟ್ ಮಾಡಿದ್ದೇನೆ ಇನ್ಫ್ಲುಯೆನ್ಸ್ ಮಾಡಿದ್ದೇನೆ ಅನ್ನೋದು ಮುಖ್ಯ ಹಾಗೆ ನಿಮ್ಮ ಉತ್ತರಗಳನ್ನು ಬರೆಯುವಾಗ ನಾನು ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ನಿಮ್ಮ ಹೌ ವೆಲ್ ವಿ ಆರ್ ಅಂಡರ್ಸ್ಟುಡ್ ಬೈ ಅದರ್ಸ್ ಎಕ್ಸಾಮಿನರ್ಸ್ ಬೋರ್ಡ್ ಆಫ್ ಎಕ್ಸಾಮಿನರ್ಸ್ ಇರ್ತಾರೆ ಇಂಟರ್ವ್ಯೂ ಅವರು ಇರ್ತಾರೆ ಅವರ ಮುಂದೆ ನಾನು ಹೇಗೆ ಮಾತಾಡ್ತೇನೆ ನನ್ನ ಆನ್ಸರ್ ಹೇಗೆ ಅವರಿಗೆ ಇಂಪ್ರೆಸ್ ಆಗಬೇಕು ಅನ್ನೋದನ್ನ ಆಂಡ್ರ್ಯೂ ಗ್ರೋ ಅನ್ನುವ ಶ್ರೇಷ್ಠ ಚಿಂತಕದಿಂದ ನಾನು ತಗೊಂಡ್ಬಂದಿದ್ದೇನೆ ಇದನ್ನು ನೀವು ಬಳಸ್ಕೋಬೇಕು ರೈಟ್ ಹಾ ಈಗ ನೋಡಿ ನಾನು ಮೊದಲನೇ ಚಿತ್ರವನ್ನು ಎರಡನೇ ಚಿತ್ರವೊಂದಿಗೆ ಕಂಪೇರ್ ಮಾಡುವ ಈಗ ನಾನು ಮೊದಲನೇ ಚಿತ್ರ ನೋಡಿದಾಗ ಏನಾಯ್ತು ಅಲ್ಲಿ ಇರಲಿಲ್ಲ ಅಂದ್ರೆ ಅಲ್ಲಿ ಏನಿರ್ಲಿಲ್ಲ ನಿಮಗೆ ಅವಕಾಶಗಳಿತ್ತು ಆದ್ರೆ ಉಪಯೋಗಿಸ್ಕೊಳ್ಲಿಕ್ಕೆ ನಿಮ್ಗೆ ಏನಿರ್ಲಿಲ್ಲ ಎಲ್ಲ ಖಾಲಿ ಖಾಲಿ ಇತ್ತು ನಿಮ್ಮ ಮೈಂಡಲ್ಲಿ ಒಂದು ಪ್ಯಾಸಿಬಿಟಿ ಇತ್ತು ನಿಮ್ಮಲ್ಲಿ ಒಂದು ಭಯ ಇತ್ತು ಅಥವಾ ನಿಮಗೆ ಒಂದು ಗೈಡೆನ್ಸ್ ಇಲ್ಲ ಸ್ಟಡಿ ಮೆಟೀರಿಯಲ್ ಇಲ್ಲ ಒಳ್ಳೆಯ ಶಿಕ್ಷಕರಿಲ್ಲ ಇವೆಲ್ಲ ಇಡೆಯದು ನಾನು ಹೇಗೆ ಈಜಬಲ್ಲೆ ಅನ್ನೋದೊಂದು ಈಗ ನೋಡಿ ಎಷ್ಟು ಖುಷಿಯಾಗಿ ಅವರು ಈಜುತ್ತಾ ಇದ್ದಾರೆ ಈಗ ಅಂದ್ರೆ ಆಕೆ ನೀವು ಡೈವ್ ಮಾಡಬಹುದು ಹೇಗೆ ಬೇಕಾಗಿ ಈಜಾಡಬಹುದು ಅಂದ್ರೆ ಅದು ನೀವು ಏನಾಗಿರ್ಬೇಕು ಇದು ಸಿಂಬಲ್ ಇದು ಅಷ್ಟೇ ಇದು ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ವಾಟರ್ ವಾಟರ್ ಅಂದ್ರೆ ಇದು ಲೈಫ್ ಅಂದ್ರೆ ಅವಕಾಶಗಳನ್ನ ನೀವು ಹುಡುಕೊಂಡು ತುಂಬಿದಂತಹ ಒಂದು ಕೊಳದಲ್ಲಿ ಈಜುವಂತಹ ಒಂದು ಸುಲಭವಾದ ಮಾರ್ಗದಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ನ ಪಾಸ್ ಮಾಡಬಹುದು ಹೇಗೆ ಅರ್ಲಿಯರ್ ವರ್ಡ್ಸ್ ಅನ್ನ ನೀವು ಬರೆಯಬಾರದು ವಿಲ್ ರೆಪ್ರೆಸೆಂಟೇಷನ್ ರೆಸಿಪ್ಟಿವ್ ಸ್ಕಿಲ್ಸ್ ಪ್ರಾಡಕ್ಟಿವ್ ಸ್ಕಿಲ್ಸ್ ಇವನ್ ಸರಿ ಎಥಿಕ್ಸ್ ಅಂತಂದ್ರೆ ಸಾಮಾನ್ಯವಾಗಿ ನಿಮಗೆ ಈ ಪದವನ್ನು ಕೇಳಿರ್ತೀರಿ ಅಂದ್ರೆ ಯಾರು ಆಚರಣೆ ಮಾಡ್ತಾ ಇಲ್ಲ ಬಹಳ ಜನ ಅಂದ್ರೆ ಏನು ಎಥಿಕ್ಸ್ ಮತ್ತೆ ಮೊರಾಲಿಟಿ ಇವೆರಡು ಪದ ಕೇಳಿ ಏನು ಎಥಿಕ್ಸ್ ಅಂದ್ರೆ ಏನು ಮೊರಾಲಿಟಿ ಅಂತಂದ್ರೆ ಏನು ಎಥಿಕ್ಸ್ ಅನ್ನೋದು ತತ್ವಶಾಸ್ತ್ರದ ಒಂದು ಶಾಖೆ ಮತ್ತೆ ಹಾಗಾದ್ರೆ ಇನ್ನು ಮೂರು ಯಾವ ಅಂತ ಕೇಳಬಹುದು ನೀವು ಈಗ ಫಿಲಾಸಫಿಯಲ್ಲಿ ಒಂದು ಮೆಟಾಫಿಸಿಕ್ಸ್ ಮೆಟಾಫಿಸಿಕ್ಸ್ ಅಂತಂದ್ರೆ ಆಂಟಾಲಜಿ ಅಂತ ಹೇಳ್ತಾರೆ ಅಂದ್ರೆ ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಜಗತ್ತಿಗೆ ಈಗ ಫಿಸಿಕ್ಸ್ ಮತ್ತು ಮೆಟಾಫಿಸಿಕ್ಸ್ ನಾವು ಫಿಸಿಕಲ್ ಥಿಂಗ್ಸ್ ಅಂದ್ರೆ ನಾನು ಕುರ್ಚಿಯನ್ನು ಕಾಣ್ತೇನೆ ಸೂರ್ಯನನ್ನು ಕಾಣ್ತೇನೆ ಅಥವಾ ಇನ್ನೊಂದಿನ್ನ ಕಾಣ್ತೇನೆ ಗಿಡ ಮರಗಳನ್ನು ನೋಡ್ತೇನೆ ಮನುಷ್ಯನ ನೋಡ್ತೇನೆ ಇವೆಲ್ಲ ಫಿಸಿಕಲ್ ಥಿಂಗ್ಸ್ ಮೆಟಾಫಿಸಿಕ್ಸ್ ಅಂದರೆ ಬಿಯಾಂಡ್ ಇನ್ನೂ ನಮಗೆ ಗೊತ್ತಿಲ್ಲದ್ದು ಮಾನವರ ಒಂದು ಪರಿಕಲ್ಪನೆಗೆ ಸಿಗದಂತಹ ಮೂಲವಾದ ಬೇರೆ ಇನ್ನೇನೋ ಇರಬಹುದಾ ಅದು ಒಂದು ಭಾಗ ಯಾವುದು ತತ್ವಶಾಸ್ತ್ರದ ಭಾಗ ಅದನ್ನೆಂತಾರೆ ಆಂಟಾಲಜಿ ಅಥವಾ ಮೆಟಾಫಿಸಿಕ್ಸ್ ಎರಡನೇದು ಏನು ಅಂತ ಎಪಿಸ್ಟಮಾಲಜಿ ಎಪಿಸ್ಟಮಾಲಜಿ ಅಂದ್ರೆ ಏನು ಜ್ಞಾನ ಎಪಿಸ್ಟಮಾಲಜಿ ಅಂದ್ರೆ ನೀವು ಬೇಕಾದಂತಹ ಪರಿಕರಗಳು ಓದಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು ವಿಚಾರಗಳು ಅದು ಎಪಿಸ್ಟಮಾಲಜಿ ಅಂತ ಹೇಳ್ತೇವೆ ಅದನ್ನು ಬುಕ್ಸ್ ಇರ್ಬೋದು ರಿಸರ್ಚ್ ಆರ್ಟಿಕಲ್ ಇರ್ಬೋದು ಎಷ್ಟು ಓದ್ತೇವೋ ಹಾಗೆ ಅದೆಲ್ಲ ಈ ಉದಾಹರಣೆಗೆ ಈಗ ಮೊನ್ನೆ ಮಾರ್ಸ್ ಮಂಗಳ ಜ್ಞಾನ ಆಯ್ತು ಅಂದ್ರೆ ಮೆಟಫಿಸಿಕಲ್ ತಿಂಗಲ್ಲಿ ಹೇಗೆ ಅಂತಂದ್ರೆ ಇನ್ನು ಏನಿರ್ಬೋದು ಅಲ್ಲಿ ಇಲ್ಲಿಂದ ಕಣ್ಣಿ ಕಾಣ್ತಾ ಇಲ್ಲ ಅಲ್ಲಿ ಏನಿರಬಹುದು ಅದಿದೆ ಬಟ್ ಅದ್ರ ಒಳಗೆ ಇನ್ನೇನಿರ್ಬಹುದು ಅದಕ್ಕಿಂತ ಹಿಂದೆ ಇನ್ನೇನ್ ಇರಬಹುದು ಅವರ್ ಮೆಟರ್ ಫಿಸಿಕಲ್ ಥಿಂಗ್ಸ್ ಅಲ್ಲಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ನಾನು ನಾನೇನು ಮಾಡ್ಬೇಕು ಅದು ಎಪಿಸ್ಟಮಾಲಜಿ ಅಂದ್ರೆ ನಾನು ಜ್ಞಾನ ಚೆನ್ನಾಗಿರಬೇಕು ಎಷ್ಟು ಸ್ಪೀಡಾಗಿ ನಾನು ನನ್ನ ರಾಕೆಟ್ ಅನ್ನ ತೆಗೆದುಕೊಂಡು ಹೋಗಬೇಕು ಸ್ಯಾಟೆಲೈಟ್ ಅನ್ನ ಅಲ್ಲಿಗೆ ತಗೊಂಡು ಹೋಗ್ಬೇಕು ಯಾವ ವೇಗದಲ್ಲಿ ಹೋಗಬೇಕು ವೇಗೋತ್ಕರ್ಷ ಎಷ್ಟಿರಬೇಕು ಅನ್ನೋದೆಲ್ಲ ಬರ್ತದೆ ಅದು ಎರಡನೇದಾಯ್ತು ಇನ್ನು ಮೂರನೇದು ಲಾಜಿಕ್ ಲಾಜಿಕ್ ಅಂತಂದ್ರೆ ಏನು ತರ್ಕ ಆ ತರ್ಕ ಅಂದ್ರೆ ಅದು ಏಕ ನೀವು ತೀರಿ ಓದಿರು ಬರೋದಿಲ್ಲ ಅಂದ್ರೆ ಮಾತಾಡ್ತಾ ಕೇಳ್ತಾ ಹಾಗಲ್ಲ ಹೀಗೆ ಅಂತಕ್ಕಂಥದ್ದನ್ನು ನಿಮ್ಮ ಮನಸ್ಸಿಗೆ ಬರ್ತದೆ ಅದು ಲಾಜಿಕ್ ಆ ವಿಷಯ ನಿಲ್ಲಿಸ್ತೇನೆ ನಾಲ್ಕನೇ ಭಾಗ ಅದು ಎಥಿಕ್ಸ್ ಎಥಿಕ್ಸ್ ಅಂತಂದ್ರೆ ಏನು ನೀತಿಶಾಸ್ತ್ರ ಈ ಮೂರೂ ಇದ್ದು ಕೂಡ ನೀತಿ ಶಾಸ್ತ್ರ ಇದ್ರೆ ಅದು ಏನು ನಮ್ಮಲ್ಲಿ ಒಂದು ನೀತಿ ನಿಯಮ ಅವು ಇಲ್ಲದೇ ಇದ್ರೆ ಅದು ಏನು ಉಪಯೋಗ ಬರೋದಿಲ್ಲ ಹಾಗಾಗಿ ಎಷ್ಟೇ ಬುದ್ಧಿವಂತರಾದರೂ ಕೂಡ ಏನೇ ಆಂಟಾಲಜಿ ಏನೇ ಮೆಟಾಫಿಸಿಕಲ್ ಥಿಂಗ್ಸ್ ಇದ್ದು ಎಷ್ಟೇ ಒಳ್ಳೆ ಲಾಜಿಕಲ್ ಇದ್ರೂ ಕೂಡ ಎಷ್ಟೇ ನೀವು ತರ್ಕವನ್ನ ಮಾಡುವವರಾದ್ರೂ ಕೂಡ ನಿಮಗೆ ಮುಖ್ಯವಾಗಿ ಬೇಕಾದದ್ದು ಏನಂತಂದ್ರೆ ಇನ್ನೊಂದು ಮುಖ್ಯ ಅಷ್ಟೇ ಮುಖ್ಯವಾದ ಭಾಗ ಎಥಿಕ್ಸ್ ಹಾಗಾದ್ರೆ ಚಿತ್ರವನ್ನು ನೋಡೋಣ ಇಲ್ಲಿ ಈ ಚಿತ್ರದಲ್ಲಿ ಏನ್ ಕಾಣ್ತೀರಿ ನೀವು ಸ್ಯಾಡ್ನೆಸ್ ಗರ್ಲ್ ಅಂಡ್ ವಲ್ಚರ್ ಇನ್ ವೇಟ್ ಬೈ ಕೆವಿನ್ ಕಾರ್ಟರ್ ಅಂತ ಒಂದು ಚಿತ್ರ ತೋರಿಸ್ತಾ ನಾನು ನಿಮಗೆ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ನೋಡಿ ಒಂದು ಇದನ್ನ ಕಿವಿನ್ ಕಾಟ್ರನ್ನು ಯಾರು ಯಾರಂತಂದ್ರೆ ಮೊದಲು ಹೇಳ್ಬಿಡ್ತಾನೆ ಆತ ಸೌತ್ ಆಫ್ರಿಕಾದ ಒಂದು ಶ್ರೇಷ್ಠ ಫೋಟೋಗ್ರಾಫರ್ ಫೋಟೋ ಜರ್ನಲಿಸ್ಟ್ ಅಂತ ಇಟ್ಕೊಳ್ಳಿ ಆತ ಫೋಟೋಗಳನ್ನು ತೆಗೆಯೋದು ಅದರ ಸ್ಪರ್ಧೆಗೆ ಕಳಿಸೋದು ಹೀಗೆ ಮಾಡ್ತಾ ಇದ್ದ ಒಮ್ಮೆ ಸೂಡಾನ್ಗೆ ಬರ್ತಾರೆ ಸೂಡಾನ್ಗೆ ಬಂದಾಗ ಸೂಡಾನಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾರೆ ಅಲ್ಲಿ ನೋಡಿದಾಗ ನೋಡಿ ಈ ಮಗು ಇನ್ನೇನು ಸಾಯುವ ಸ್ಥಿತಿಯಲ್ಲಿ ಇಪ್ಪತ್ತು ನಿಮಿಷಕ್ಕೆ ಮಗು ಸಾಯ್ತದೆ ಅದನ್ನ ಆ ಸಾಯೋದನ್ನ ಈ ಪಕ್ಷಿ ನೋಡ್ತಾ ಇದೆ ಯಾಕೆಂದ್ರೆ ಅದು ನೋಡಿ ಒಂದು ಮಾನವೀಯತೆ ಅದಕ್ಕೊಂದು ಪಕ್ಷಿ ಪ್ರಾಣಿಯ ಒಂದು ದಯ ಇದೆ ಅದು ಬದುಕಿದ್ದಾಗ ತಿನ್ನಲಿಕ್ಕೆ ಹೋಗ್ತಾ ಇಲ್ಲ ಸತ್ತ ಮೇಲೆ ತಿನ್ಬೇಕಂತ ಅದಕ್ಕೆ ಇರ್ತಕ್ಕಂತ ಒಂದು ಒಳ್ಳೆ ಬುದ್ಧಿ ಅದು ಇವನೇನ್ ಮಾಡ್ತಾ ಇದ್ದಾನೆ ಲೆನ್ಸ್ ಅನ್ನು ಅಡ್ಜಸ್ಟ್ ಮಾಡ್ಬಿಟ್ಟು ಆ ಮಗು ಸಾಯುವುದನ್ನೇ ನೋಡ್ತಾ ಇದ್ದಾನೆ ಪಕ್ಷಿ ತಿನ್ನುವುದನ್ನೇ ಕಾಯ್ತಾ ಇದ್ದಾನೆ ಈ ಫೋಟೋವನ್ನು ತೆಗೆದು ಅವನು ಕಳಿಸಿದ ಅಲ್ಲಿ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಆತ ವಿನ್ ಆಗ್ತಾನೆ ಅಂತಾರಾಷ್ಟ್ರೀಯದಲ್ಲಿ ವಿನ್ ಆದ್ಮೇಲೆ ಅವನಿಗೆ ಬಹುಮಾನ ಕೂಡ ಬರ್ತದೆ ಮುಂದೆ ಏನಾಯ್ತು ನೋಡೋಣ ಅವನಿಗೆ ಅವಾರ್ಡ್ ಬಂತು ಯಾವ್ದು ಅವಾರ್ಡ್ ಬಂತು ಪುಲಿಟ್ಜರ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಅವನಿಗೆ ಆಮೇಲೆ ಕೆವಿನ್ ಕಾಟ್ ಅವನು ಏನಾಗ್ತಾನೆ ಹೀ ಡೈಡ್ ಕೊನೆಗೆ ಏನು ಆಗ್ತಾನೆ ಅವನಿಗೆ ಒಂದು ಮನಸ್ಸಿಗೆ ಏನೋ ಚಿಂತೆ ಬರ್ತದೆ ಯಾಕೆ ಚಿಂತೆ ಬರುತ್ತೆ ಅಂದ್ರೆ ಅವನಲ್ಲಿ ಒಂದು ಎಥಿಕಲ್ ಪ್ರಾಬ್ಲಮ್ ಅಥವಾ ಎಥಿಕಲ್ ಡೈಲಮಾ ಅದರಲ್ಲಿ ಅವನು ಏನಾಗ್ತಾನೆ ಅವನು ಏನು ಕಾಣ್ದವನು ಆಗ್ತಾನೆ ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾನೆ ಅಲ್ಲಿ ಮುಂದೆ ಬರ್ತೇನೆ ನಾನು ಯಾಕೆ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅನ್ನೋ ವಿಚಾರಕ್ಕೆ ನಾನು ಮುಂದೆ ಬರ್ತೇನೆ ಹ ಕಾರ್ಟರ್ ಹ್ಯಾಡ್ ಸ್ಪೆಂಡ್ ಟ್ವೆಂಟಿ ಮಿನಿಟ್ಸ್ ಅಡ್ಜಸ್ಟಿಂಗ್ ದ ಕ್ಯಾಮೆರಾ ನೋಡಿ ಮಗು ಸಾಯುವ ಮತ್ತು ಆ ಪಕ್ಷಿ ಎರಡನ್ನು ಹೊಂದಾಣಿಕೆ ಮಾಡಿದ ಕ್ಯಾಮರಾ ಲೆನ್ಸ್ ಅಡ್ಜಸ್ಟ್ ಮಾಡ್ತಾ ಫೋಟೋ ತೆಗಿತಾ ಇದ್ದಾನೆ ಆದರೆ ಅವನಲ್ಲಿ ಏನ್ ಬರ್ತಾ ಇಲ್ಲ ಮನಸ್ಸಿನಲ್ಲಿ ಒಂದು ಎಥಿಕ್ಸ್ ಅನ್ನೋದು ಅವನಲ್ಲಿ ಅಪ್ಲೈ ಆಗಿರ್ಲಿಲ್ಲ ಆ ಟೈಮಲ್ಲಿ ಆಮೇಲೆ ಅವನ ಮನಸ್ಸಲ್ಲಿ ನಂತರ ಅವಾರ್ಡ್ ಬಂದ ನಂತರ ಅವನಿಗೆ ಒಂದು ಮನಸ್ಸಲ್ಲಿ ಒಂದು ಭಾವನೆ ಉಂಟಾಗ್ತದೆ ಕಾರ್ಟರ್ ಸ್ಪೆಂಡ್ ಟ್ವೆಂಟಿ ಮಿನಿಟ್ಸ್ ಅಡ್ಜಸ್ಟಿಂಗ್ ದ ಕ್ಯಾಮೆರಾ ಟು ಟೇಕ್ ದ ಬೆಸ್ಟ್ ಶಾಟ್ ಬಿಕಾಸ್ ಈಸ್ ಪ್ರೊಫೆಷನ್ ಡಿಮಾಂಡೆಡ್ ಇಟ್ ಆಮೇಲೆ ಆ ಮಗುವನ್ನ ಆ ಫೋಟೋವನ್ನ ಪ್ರಶಸ್ತಿ ಬಂದ ಫೋಟೋವನ್ನ ತನ್ನ ಮಕ್ಕಳ ಫೋಟೋದ ಒಟ್ಟಿಗೆ ಇಡಬಹುದಾಯ್ತು ಆಸೆಯನ್ನು ಕೂಡ ಕಾಣ್ತಾನ ಅವನು ಆದ್ರೆ ಒಮ್ಮೆ ಅನಿಸುತ್ತೆ ಎಥಿಕ್ಸ್ ಅನ್ನೋದು ಅವನಿಗೆ ಲೇಟ್ ಆಗಿ ಬರ್ತದೆ ಮನಸ್ಸಲ್ಲಿ ಆಗ ಹೇಳ್ತಾನ ಅವನು ನಾನು ಆ ಮಗುವಿನ ಫೋಟೋವನ್ನು ನಾನು ಇಟ್ಕೋಬಹುದಿತ್ತು ಸಹ ಆದ್ರೆ ಮಗು ಈಗ ಇಲ್ಲ ಆ ಮಗುವನ್ನ ಏನ್ ಮಾಡಬಹುದಾಗಿತ್ತು ನಾನು ಬದುಕಸ್ಕೋಬಹುದಾಗಿತ್ತು ನನ್ನಲ್ಲಿ ನೀರಿತ್ತು ಬ್ರೆಡ್ ಇತ್ತು ಇನ್ನೆಲ್ಲ ಬ್ಯಾಗಲ್ಲಿ ಇತ್ತು ಅದ್ರ ಕೊಟ್ಟು ಮಗುವನ್ನ ಆ ಪಕ್ಷಿಯನ್ನು ಓಡಿಸಿ ಮಗು ಜೀವನ ಉಳಿಸಬಹುದಾಗಿತ್ತು ಆ ಕೆಲಸವನ್ನ ನಾನು ಮಾಡಲಿಲ್ಲ ಅನ್ನೋ ಒಂದು ಅವನ ಮನಸ್ಸಿಗೆ ಆ ವೇದನೆ ಆ ನೋವು ಅದನ್ನ ತಡ್ಕೊಳಕಾಗ್ದೇನೆ ಮೂರು ತಿಂಗಳ ನಂತರ ಪ್ರಶಸ್ತಿ ಬಂದ ಮೂರು ತಿಂಗಳ ನಂತರ ಅವನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಇದನ್ನ ನಾವೇನ್ ಕಲಿಬಹುದು ಇದರಿಂದ ಅಂದ್ರೆ ಆ ಒಂದು ಏನಂತಾರೆ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆ ವಸ್ತು ಆ ಆ ಸ್ಥಿತಿ ಆ ತಕ್ಷಣ ನಿಮ್ಮ ಮನಸ್ಸಿಗೆ ಅದು ಹೊಳಿಬೇಕು ಯಾವಾಗಲೋ ಆ ಹೊಳ ಹೊಳೆ ಹೊಳೆಯೋದಲ್ಲ ಪ್ರೆಸೆನ್ಸ್ ಆಫ್ ಮೈಂಡ್ ಇಂಥ ನೋಡಿದಾಗ 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 ಹೆಚ್ಚು ಚಿತ್ರ ನೋಡಿದಾಗ ಹೆಚ್ಚು ಕೇಳಿದಾಗ ಹೆಚ್ಚು ಮಾತನಾಡಿದಾಗ ಇಂಥವನ್ನ ನಿಮ್ಮ ಮನಸ್ಸಿಗೆ ಬರ್ತಾ ಹೋಗ್ತದೆ ಅದಕ್ಕೋಸ್ಕರ ನೀವು ಒಂದ್ಸರಿ ನೀವು ಒಂದು ಇನ್ಸ್ಟಿಟ್ಯೂಷನ್ ಜಾಯಿನ್ ಆದಾಗ ಇಂಥ ಹೆಚ್ಚು 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 ಪೇಪರ್ಗಳನ್ನು ಓದುವ ಮೂಲಕ ವಿಚಾರಗಳನ್ನ ಚರ್ಚೆ ಮಾಡುವ ಮೂಲಕ ನಿಮ್ಮ ಮನಸ್ಸು ಜಾಗೃತವಾಗ್ತದೆ ಆ ಜಾಗೃತ ಮನಸ್ಸು ಕೂಡ ಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟನ್ನು ಪ್ರಯತ್ನ ಮಾಡಿದೆ ಅಷ್ಟೇ ನೋಡಿ

ಕಾರ್ನಿಗೆಯ ನಾನು ನಿಮಗೆ ಆ ಮೂತ ಮೂಲಕ ಆ ಸೈಡನ್ನು ತೆಗೆದು ತೋರಿಸ್ತಾ ಇದ್ದೇನೆ ಅಂದ್ರೆ ಅರ್ಥ ಏನು ಆ ಚಿನ್ನದ ಬೆಲೆ ಚಿನ್ನದಲ್ಲಿ ಮೌಲ್ಯ ಗುಣ ಒಳ್ಳೆಯದು ಒಳ್ಳೆಯ ಹುದ್ದೆ ಒಳ್ಳೆಯ ಬೆಳೆ ಒಳ್ಳೆಯ ಫಸಲು ಇಷ್ಟೆಲ್ಲ ಬೇಕು ಅಂತಂದ್ರೆ ಎಷ್ಟು ಡರ್ಟ್ ಅಂದ್ರೆ ಏನು ಎಷ್ಟು ಶ್ರಮ ಎಷ್ಟು ಶ್ರಮವನ್ನು ಹಾಕಬೇಕು ಆಗ ಮಾತ್ರ ನಿಮಗೆ ಅದು ಸಿಗ್ತದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಎಥಿಕ್ಸ್ ನೈತಿಕತೆ ಸಮಗ್ರತೆ ಮತ್ತು ಆಪ್ಟಿಟ್ಯೂಡ್ ಈ ಬಗ್ಗೆ ಇರ್ತಕ್ಕಂಥ ಪೇಪರ್ ಇದು ದ ಪೇಪರ್ ವಿಲ್ ಇನ್ಕ್ಲೂಡ್ ಕ್ವಶನ್ ಟು ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಅಪ್ರೋಚ್ ಟು ಇಶ್ಯೂಸ್ ರಿಲೇಟಿಂಗ್ ಟು ಇಂಟಿಗ್ರಿಟಿ ಪ್ರಾಬಿಟಿ ಇಲ್ಲಿ ನೋಡಿ ಪದಗಳನ್ನು ನೀವು ಕನ್ನಡದಲ್ಲಿ ಒಂದು ಡಿಕ್ಷನರಿ ಯಾವತ್ತು ಇಟ್ಕೋಬೇಕು ಅದನ್ನು ನೀವು ನೋಡ್ತಾ ಇರಬೇಕು ನೋಡಿ ಇಂಟಿಗ್ರಿಟಿ ಸಮಗ್ರತೆ ಪ್ರಾಬಿಟಿ ಇಲ್ಲಿ ಪ್ರಾಬಿಟಿ ಅಂದ್ರೆ ಇಲ್ಲಿ ಲಂಚಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥದ್ದು ಅನೈತಿಕ ಅವಕಾಶ ಇರತಕ್ಕಂತಹದ್ದು ಇಲ್ಲ ಇಲ್ದೇ ಇರತಕ್ಕಂತಹದ್ದು ಅಲ್ಲಿ ಯಾವುದೇ ಒಂದು ಲಂಚ ಏನು ಇರುದಿಲ್ಲ ಅದನ್ನ ಪ್ರಾಬಿಟಿ ಅಂತ ಇನ್ ಪಬ್ಲಿಕ್ ಲೈಫ್ ಅಂಡ್ ಹಿಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಟು ವೇರಿಯಸ್ ಇಶ್ಯೂಸ್ ಅಂಡ್ ಕಾನ್ಫ್ಲಿಕ್ಸ್ ಫೇಸ್ಡ್ ಬೈ ಹಿಮ್ ಸೊಸೈಟಿಯಲ್ಲಿ ನೀವೊಮ್ಮೆ ನಾಗರಿಕ ಸೇವೆಗೆ ಬಂದಾಗ ಎಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ನೀವು ಅಲ್ಲಿ ಯಾವ ಆಮಿಷಕ್ಕೂ ಕೂಡ ನೀವು ಒಳಗಾಗದೆ ಇರುವಂತಹವರಾಗಿರಬೇಕು ಅನ್ನೋ ಅದು ಉದ್ದೇಶ ಪಿ ಎಸ್ ಸಿ ಯು ಪಿ ಎಸ್ ಸಿ ಉದ್ದೇಶ ರೈಟ್ ಎಥಿಕ್ಸ್ ಅಂಡ್ ಹ್ಯೂಮನ್ ಇಂಟರ್ಫೇಸ್ ಎಥಿಕ್ಸ್ ಮತ್ತು ಇಲ್ಲಿ ಎಥಿಕ್ಸ್ ಹ್ಯೂಮನ್ ಇಂಟರ್ಫೇಸ್ ನೀವ್ ಏನ್ ಮಾಡ್ತೀವಿ ಅಂತಂದ್ರೆ ಒನ್ ಅಂಡ್ ಮೆನಿ ನೀವು ಒಬ್ಬರು ಬಹಳ ಜನವನ್ನ ನೀವು ಎದುರಿಸಬೇಕಾಗ್ತದೆ ಅಥವಾ ಬಹಳ ಜನರು ನಿಮ್ಮನ್ನು ನೋಡ್ತಾ ಇರ್ತಾರೆ ಎರಡ್ ತರ ಯೋಚನೆ ಮಾಡಿ ನೀವು ಜಿಲ್ಲಾಧಿಕಾರಿ ಆದ್ರಿ ಅಥವಾ ಒಬ್ಬ ತಹಸೀಲ್ದಾರ್ ಆದ್ರಿ ಅಥವಾ ಎಸ್ ಪಿ ಆದ್ರಿ ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆದ್ರಿ ಅಂದ್ರೆ ಬಹಳಷ್ಟು ಜನ ನಿಮ್ಮ ಹತ್ರ ಬರ್ತಾರೆ ನೀವು ಒಬ್ಬರೇ ಯು ಆರ್ ಒನ್ ದೇ ಆರ್ ಮೆನಿ ಮತ್ತೆ ರಿವರ್ಸ್ ಆಗಿ ಹೇಳ್ಬೇಕಾದ್ರೆ ಮೆನಿ ಪೀಪಲ್ ಕಮಂಡ್ ಅಪ್ರೋಚ್ ಯು ಅಲ್ಲಿ ಒಂದು ಇಂಟರ್ಫೇಸ್ ಮುಖಾಮುಖಿ ಆಗ್ತೀರಿ ನೀವು ಆ ಆಗುವ ಸಂದರ್ಭದಲ್ಲಿ ಎಂತೆಂತಹ ಚಾಲೆಂಜ್ಗಳು ಇರ್ತದೆ ಒಂದು ಆ ಕಠಿಣ ಸಂದರ್ಭಗಳು ಬರ್ತದೆ ಏನು ನಿರ್ಣಯವನ್ನು ನೀವು ತೆಗೆದುಕೊಳ್ಳಬಲ್ಲಿರಿ ಅನ್ನೋದು ಮುಖ್ಯ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್ ಆಮೇಲೆ ಎಥಿಕ್ಸ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಷನ್ಶಿಪ್ ಹ್ಯೂಮನ್ ವ್ಯಾಲ್ಯೂಸ್ ಆಮೇಲೆ ರೋಲ್ ಆಫ್ ಫ್ಯಾಮಿಲಿ ಸೊಸೈಟಿ ಇವನ್ನೆಲ್ಲ ನಾವು ಮುಂದಿನ ಕ್ಲಾಸಲ್ಲಿ ಪ್ರತಿ ಇದನ್ನ ಸಿಲೆಬಸ್ ಮತ್ತು ಇದನ್ನ ಕಾಂಪೋನೆಂಟ್ಸ್ ಮುಂದಿನ ಕ್ಲಾಸನ್ನು ನೋಡೋಣ ಈಗ ನಾನು ನಿಮಗೆ ಇಂಟ್ರೊಡಕ್ಷನ್ ಅಂದ್ರೆ ಏನ್ ಇರ್ತದೆ ಪೇಪರ್ ನಲ್ಲಿ ಯಾವ ಯಾವ ಕಾಂಪೋನೆಂಟ್ಸ್ ಅನ್ನ ನೀವು ನೋಡ್ಬೇಕಾಗ್ತದೆ ಅನ್ನೋದನ್ನು ತೋರಿಸ್ತಾ ಇದೆ ಆಟಿಟ್ಯೂಡ್ ನೋಡಿ ಎರಡು ಪದಗಳನ್ನು ನಾನು ಬಳಸಿದೆ ಒಂದು ಆಟಿಟ್ಯೂಡ್ ಇನ್ನೊಂದು ಆಪ್ಟಿಟ್ಯೂಡ್ ನೀವು ಸಿವಿಲ್ ಸರ್ವಿಸ್ ಕ್ಲಿಯರ್ ಮಾಡಬೇಕಂದ್ರೆ ಇವು ಎರಡೂ ಇರಬೇಕು ನಾಟ್ ಓನ್ಲಿ ಆಟಿಟ್ಯೂಡ್ ನಾಟ್ ಓನ್ಲಿ ಆಪ್ಟಿಟ್ಯೂಡ್ ನಿಮ್ಮ ಆಟಿಟ್ಯೂಡ್ ನಿಮ್ಮ ಭಂಗಿ ನಿಮ್ಮ ಮಾತು ನಿಮ್ಮ ನಡತೆ ಒಬ್ಬ ವ್ಯಕ್ತಿಯ ನಡತೆಯನ್ನ ಎರಡರ ಮೂಲಕ ನೋಡ್ತಾವಂತೆ ಒಂದು ಮಾತು ಇನ್ನೊಂದು ನಡತೆ ಮಾತು ಮತ್ತು ನಡತೆ ಇವೆರಡೂ ಸೇರಿದೆ ಏನಾಗ್ತದೆ ನಿಮ್ಮ ಆಟಿಟ್ಯೂಡ್ ಗೊತ್ತಾಗ್ತದೆ ನೀವು ಹೇಗೆ ಸ್ಪಂದಿಸ್ತೀರಿ ಹೇಗೆ ಅಂತ ವ್ಯಕ್ತಿತ್ವ ಪರಿಪೂರ್ಣ ವ್ಯಕ್ತಿತ್ವ ಇರುವಂತವರು ಮಾತ್ರ ನಾಗರಿಕ ಸೇವೆಗೆ ತರಬೇಕು ಅನ್ನೋದು ಉದ್ದೇಶ ಹಾಗೆ ಸೊ ಕಾಂಟೆಂಟ್ ಸ್ಟ್ರಕ್ಚರ್ ಫಂಕ್ಷನ್ ನೋಡುವ ಇಟ್ಸ್ ಇನ್ಫ್ಲುಯೆನ್ಸ್ ಅಂಡ್ ರಿಲೇಶನ್ ವಿತ್ ಥಾಟ್ ಅಂಡ್ ಬಿಹೇವಿಯರ್ ಮಾರಲ್ ಅಂಡ್ ಪೊಲಿಟಿಕಲ್ ಆಟಿಟ್ಯೂಡ್ಸ್ ಸೋಷಿಯಲ್ ಇನ್ಫ್ಲೂಯನ್ಸ್ ಅಂಡ್ ಪರ್ಸುವೇಷನ್ ಪರ್ಸುವೇಶನ್ ಅಂದ್ರೆ ತುಂಬಾ ಒಂದು ಪರಿಣಾಮಕಾರಿಯಾದಂತಹ ಪದ ಇಲ್ಲಿ ಪರ್ಸುವೇಡ್ ಮಾಡೋದು ಅಂತಂದ್ರೆ ಏನು ಪರ್ಸುವೇಡ್ ಮಾಡೋದು ಅಂತಂದ್ರೆ ಪರ್ಸುವೇಷನ್ ಅವರಲ್ಲಿ ಪರಿವರ್ತನೆ ಉಂಟು ಮಾಡತಕ್ಕಂಥ ಅವರಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಅವರ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಅವರಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ನಿಮ್ಮಿಂದ ಏನು ಸಾಧ್ಯ ಇದೆ ಅದನ್ನು ಕೂಡ ಟೇಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನಲ್ ವ್ಯಾಲ್ಯೂಸ್ ಫಾರ್ ಸಿವಿಲ್ ಸರ್ವಿಸ್ ಇಂಟಿಗ್ರಿಟಿ ಇಂಪಾರ್ಶಿಯಾಲಿಟಿ ಅಂಡ್ ಅನ್ ಪಾರ್ಟ್ನರ್ಶಿಪ್ ಆಬ್ಜೆಕ್ಟಿವಿಟಿ ಡೆಡಿಕೇಶನ್ ಟು ಪಬ್ಲಿಕ್ ಸರ್ವಿಸ್ ಎಂಪತಿ ನೋಡಿ ಇಲ್ಲಿ ಎಂಪತಿ ಅಂತ ತಕ್ಷಣ ಇನ್ನೊಂದು ಪದ ತಕ್ಷಣ ಮನಸ್ಸಿಗೆ ಬರಬೇಕು ಅದು ಸಿಂಪತಿ ಎಂಪತಿ ಮತ್ತು ಸಿಂಪತಿ ಎರಡೂ ಬೇಕು ಏನು ಎಂಪತಿ ಮತ್ತು ಸಿಂಪತಿ ಸಿಂಪತಿ ಅಂದ್ರೆ ನೀವು ಏನೋ ಒಂದು ಮರುಕವನ್ನು ತೋರಿಸೋದು ಅಷ್ಟೇ ಆದ್ರೆ ನೀವು ಸಿವಿಲ್ ಸರ್ವಿಸ್ಗೆ ಬಂದಾಗ ಬರೀ ಮರುಕ ತೋರ್ಸೋದು ಮಾತ್ರ ಅಲ್ಲ ಎಂಪಥೆಟಿಕ್ ಆಗಿರಬೇಕು ಎಂಪಥೆಟಿಕ್ ಅಂತಂದ್ರೆ ಅಂದ್ರೆ ಆ ಸಹಾನುಭೂತಿಯೋದು ನೀವು ಕಾರ್ಯಕ್ಕಿಳಿಬೇಕು ಈಗ ಉದಾಹರಣೆಗೆ ನೀವು ಒಳ್ಳೆ ಹುದ್ದೆಯಲ್ಲಿದ್ದೀರಿ ಒಂದು ಕಾರಲ್ಲಿ ಹೋಗ್ತಾ ಇದ್ದೀರಿ ಒಂದು ಮರದ ಕೆಳಗಡೆ ಯಾರೋ ಒಬ್ಬ ಭಿಕ್ಷುಕ ಕೂತಿದ್ದಾನೆ ನೀವು ಕಾರಲ್ಲಿ ಕೂತ್ಕೊಂಡು ಅಯ್ಯೋ ಪಾಪ ಹೀಗಾಗಬಾರ್ದಾಯಿತು ಹೀಗಾಗಬಾರ್ದಾಯ್ತು ಅದು ಕೇವಲ ಸಿಂಪತಿ ನೀವು ಎಂಪತಿ ಅಂತಂದ್ರೆ ನಾನು ಕೂಡ ಒಬ್ಬ ಮನುಷ್ಯ ನಾನು ಅಧಿಕಾರದ ಇವತ್ತು ಇರಬಹುದು ಆದ್ರೆ ನಾನು ಸೇವೆ ಮಾಡಬೇಕು ಅಂತ ಹೇಳಿ ನಾಗರಿಕ ಸೇವೆ ಇದ್ದೇನೆ ಅಲ್ಲಿ ಎಳೆದು ಬಿಟ್ಟು ಆತನಿಗೆ ನೀವು ಸಂತೈಸ್ಬಿಟ್ಟು ನೀವು ನೀರು ಕೊಡ್ತಿರೋ ಬ್ರೆಡ್ ಕೊಡ್ತಿರೋ ಅವನಿಗೆ ನೀವು ಜಿಲ್ಲಾಧಿಕಾರಿಯಾಗಿ ಅವನ ಮತ್ತೆ ವಾಪಸ್ ನೀನು ನನ್ನ ಕಚೇರಿಗೆ ಬಾ ನೀನು ನಾಳಿಂದ ನೀನು ಏನಾದರೂ ಒಂದು ಏನೋ ಒಂದು ಹಣಕಾಸಿನ ನೆರವು ಬರೋಂಥ ನಾನು ಇದೆಯಾ ನಾಲ್ಕು ಲಿಮಿಟ್ ಅಲ್ಲಿ ಅದನ್ನ ಮಾಡ್ತೇನೆ ಅಂತ ಹೇಳಿದ ಅದು ಎಂಪತಿ ಹಾಗೆ ಇಂಥವನ್ನೆಲ್ಲ ಏನಾಗ್ತಾ ಇದ್ದಾರೆ ಪರಿಪೂರ್ಣ ವ್ಯಕ್ತಿತ್ವ ನಿಮ್ಮ ಪರಿಪೂರ್ಣ ವ್ಯಕ್ತಿತ್ವ ಸಾರ್ವಜನಿಕ ಸೇವೆಗೆ ಬೇಕು ಸೊ ಇಮೋಷನಲ್ ಇಂಟೆಲಿಜೆನ್ಸ್ ನಿಮ್ಮಲ್ಲಿ ಕೋಪ ನಿಮ್ಮ ಇಮೋಷನಲ್ ಇಂಟೆಲಿಜ್ ಸೈಕಾಲಜಿಗೆ ರಿಲೇಟೆಡ್ ಆದದ್ದು ನಿಮ್ಮ ಕೋಪ ತಾಪ ತಾಳ್ಮೆ ಸಹನೆ ಸಹಿಷ್ಣುವಿಕೆ ಇವೆಲ್ಲವೂ ಕೂಡ ನಿಮ್ಮ ಮಾತು ನಮ್ಮ ನಡತೆ ಹೇಗೆ ಗೊತ್ತಾಗ್ತದೆ ಪ್ರಶ್ನೆಯಲ್ಲಿ ಆಮೇಲೆ ನಿಮ್ಮ ಇಂಟರ್ವ್ಯೂದಲ್ಲಿ ಕೂಡ ಸಹ ಗೊತ್ತಾಗ್ತದೆ ನೀವು ಹೇಗೆ ಮಾತಾಡ್ತೀರಿ ನೀವು ಹೇಗೆ ಒತ್ತಡಕ್ಕೆ ಒಳಗಾಗಿರೋ ಒಳಗಾಗ್ತೀರಿ ಸಮಸ್ಯೆಯನ್ನು ಕೊಟ್ಟಾಗ ಅನ್ನೋದನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಇಮೋಷನಲ್ ಇಂಟೆಲಿಜೆನ್ಸ್ ಇಲ್ಲಿ ಕಾನ್ಸೆಪ್ಟ್ಸ್ ಹಂಗಂದ್ರೆ ಏನು ಇಮೋಷನಲ್ ಇಂಟಲಿಜೆನ್ಸ್ ಇಲ್ಲಿ ಏನು ಕಾನ್ಸೆಪ್ಟ್ ಬರ್ತದೆ ಇಂಟೆಲಿಜೆನ್ಸ್ ಅಂತಂದ್ರೆ ಏನು ಆಮೇಲೆ ಐ ಕ್ಯೂ ಅಂತಂದ್ರೆ ಏನು ಇಂಟೆಲಿಜೆಂಟ್ ಕ್ವಶನ್ ಅಂತಂದ್ರೆ ಏನು ಎರಡಕ್ಕೂ ವ್ಯತ್ಯಾಸ ಏನು ಅದು ಕೂಡ ಕಲಿತೀರಿ ಅಂಡ್ ದೇರ್ ಯುಟಿಲಿಟೀಸ್ ಅಂಡ್ ಅಪ್ಲಿಕೇಶನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಗವರ್ನೆನ್ಸ್ ಬುದ್ಧಿವಂತಿಕೆ ಕೂಡ ಬೇಕು ಇಲ್ಲಿ ಇಂಟೆಲಿಜೆನ್ಸ್ ಕೂಡ ಬೇಕು ಆಮೇಲೆ ನಿಮಗೆ ಐಕ್ಯೂ ಕೂಡ ಗೊತ್ತಿರಬೇಕು ಹಂಗಂತಂದ್ರೆ ಏನು ಅದನ್ನ ಅಳತೆ ಮಾಡೋದು ಒಂದು ಬುದ್ಧಿವಂತಿಕೆಯನ್ನು ಕೂಡ ಅಳತೆ ಮಾಡ್ಲಿಕ್ಕೆ ಇರ್ತದೆ ಅದು ಹೇಗೆ ಅನ್ನೋದು ಕೂಡ ನಾವು ಮುಂದಿನ ಕಾಲದಲ್ಲಿ ನೋಡ್ತೇವೆ ನೋ ಕಾಂಟ್ರಿಬ್ಯೂಷನ್ ಆಫ್ ಮಾರಲ್ ಥಿಂಕರ್ಸ್ ಅಂಡ್ ಫಿಲಾಸಫರ್ಸ್ ಕಾಂಟ್ರಿಬ್ಯೂಷನ್ ಆಫ್ ಮಾರಲ್ ಫಿಲಾ ಯಾರು ನಿಮ್ಮ ಮನಸ್ಸಿಗೆ ತಕ್ಷಣ ಯಾರ್ಯಾರು ಬರ್ತಾರೆ ಮಾರಲ್ ಫಿಲಾಸಫರ್ಸ್ ಸುಮಾರು ಜನ ಇದಾರೆ ಥಿಂಕರ್ಸ್ ಸುಮಾರು ಜನ ಇದ್ದಾರೆ ಉದಾಹರಣೆ ಅರಬಿಂದೋ ಇರಬಹುದು ಗಾಂಧೀಜಿ ಇರಬಹುದು ಜವಾಹರ್ಲಾಲ್ ನೆಹರು ಟೆಗೋರ್ ಹೀಗೆ ಸುಮಾರು ಜನ ಬರ್ತಾರೆ ಸರೋಜಿನಿ ನಾಯ್ಡು ಟಾಲ್ಸ್ಟಾಯ್ ಅರಿಸ್ಟಾಟಲ್ ಪ್ಲೇಟೊ ಚಾಣಕ್ಯ ಹೀಗೆ ಆ ಥಿಂಕರ್ಸ್ ಏನ್ ಹೇಳಿದ್ದಾರೆ ಅವರ ವ್ಯೂಸ್ ಏನು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಫ್ರಮ್ ಇಂಡಿಯಾ ಅಂಡ್ ವರ್ಲ್ಡ್ ಇಂಡಿಯಾ ಅಂಡ್ ವರ್ಲ್ಡ್ ಅಂದಾಗ ಇಂಡಿಯಾ ವರ್ಲ್ಡ್ ಅಲ್ಲಿಂದ್ರೆ ನೀವು ಜಗತ್ತಿನ ಶ್ರೇಷ್ಠ ಚಿಂತಕರ ಬಗ್ಗೆ ಪರಿಚಯ ಇರಬೇಕು ಎಲ್ಲಿಂದ ಸಾಕ್ರಟಿಸ್ ಪ್ಲೇಟೋ ಅರಿಸ್ಟಾಟಲ್ ಆನಂತರ ಇನ್ನು ಸುಮಾರು ಜನ ಅಂದ್ರೆ ನಿಮಗೆ ಪೈಥಾಗೋರಸ್ ಪೈಥಾಗೋರಸ್ ಏನು ಹೇಳ್ತಾರೆ ಎಲ್ಲ ಎವ್ರಿಥಿಂಗ್ ಈಸ್ ನಂಬರ್ ದಿಸ್ ವರ್ಲ್ಡ್ ಈಸ್ ಫುಲ್ ಆಫ್ ನಂಬರ್ಸ್ ಅಂತ ಹೇಳ್ತಾರೆ ಆ ಸೊನ್ನೆಯ ಬೆಲೆ ಅದು ಆ್ಯಡ್ ಮಾಡ್ತಾ ಹೋದಾಗ ಎಷ್ಟು ಬೆಲೆ ಬರ್ತದೆ ಅದು ಹಿಂದಕ್ಕೆ ವ್ಯಾಲ್ಯೂ ಎಷ್ಟು ಬರ್ತದೆ ಆಮೇಲೆ ಒನ್ ಮೆನಿ ಝೀರೋ ಮತ್ತು ಒನ್ ಹೀಗೆ ಪ್ರತಿಯೊಂದು ಕೂಡ ಜೀವನದ ಎಲ್ಲದೂ ಕೂಡ ನಂಬರ್ ಅಂತ ಹೇಳ್ತಾನೆ ಯಾರು ಪೈತಾಗೋರಸ್ ಅಂದ್ರೆ ಅರ್ಥ ಏನು ಎಲ್ಲರೂ ಫಸ್ಟ್ ರ್ಯಾಂಕ್ ಬರ್ಬೇಕಂತಾರೆ ಟಾಪ್ ರ್ಯಾಂಕಿಂಗ್ ಹೋಗಬೇಕು ಅಂತ ಹೇಳ್ತಾನೆ ನೀವೇನ್ ಮಾತಾಡ್ತಾ ಇದ್ದೀವಿ ನಂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಮನುಷ್ಯನ ಮನುಷ್ಯನ ಒಂದು ಧೋರಣೆ ಹಾಗೇನೆ ಅಂದ್ರೆ ಒಂದಕ್ಕೆ ಒಂದಾದ್ಮೇಲೆ ಎರಡು ಎರಡಾದ್ಮೇಲೆ ನಾಲ್ಕು ನಾಲ್ಕು ಆದ್ಮೇಲೆ ಹೀಗೆ ಅಂತ ಅಚೀವ್ಮೆಂಟ್ ಮಾಡ್ತಾನೆ ಇದು ಮನುಷ್ಯನ ಹುಟ್ಟು ಗುಣ ಅಂತ ಅವನು ಹೇಳ್ತಾನೆ ಯಾರು ಪೈತಾಗೋರಸ್ ಪೈತಾಗ ಪ್ರಮೇಯಗಳು ಕೂಡ ನೀವು ಓದಿದ್ದೀರಿ ಅಂತ ನಾನು ಒಟ್ಟಾಗಿ ಹೇಳೋದು ನಿಮಗೆ ಇಂಥ ತತ್ವಜ್ಞಾನಿಗಳ ವಿಚಾರಗಳು ನಿಮಗೆ ಬೇಕು ರೈಟ್ ಪ್ರಾಬಿಟಿ ಇನ್ ಗವರ್ನೆನ್ಸ್ ಏನು ಪ್ರಾಬಿಟಿ ಇನ್ ಗವರ್ನೆನ್ಸ್ ಅಂತಂದ್ರೆ ಪ್ರಾಬಿಟಿ ಅಂದ್ರೆ ನಾನು ಆಗ್ಲಿದಾಗ ಇಲ್ಲಿ ಯಾವುದೇ ಆದ ಒಂದು ಲಂಚಕ್ಕೆ ಆಸ್ಪದ ಇರಕೂಡದು ಆಮಿಷಕ್ಕೆ ಆಸ್ಪದ ಇರದೇ ಇರತಕ್ಕಂತಹದ್ದೇ ಪ್ರಾಬಿಟಿ ಅದನ್ನು ಕೂಡ ಗವರ್ನೆನ್ಸ್ ಆಡಳಿತದಲ್ಲಿ ಬೇಕು ಪಾರದರ್ಶಕತೆ ಬೇಕು ಅನ್ನೋ ವಿಚಾರ ರೈಟ್ ಸ್ಯಾಂಪಲ್ ಕ್ವೆಶನ್ಸ್ ನೋಡೋಣ ನಿಮ್ಮ ನಿಮ್ಮ ಹಾಗಾದ್ರೆ ಕ್ವಶನ್ಸ್ ಹೇಗೆ ಕೇಳ್ತಾರೆ ಎಂತೆಂತ ಪ್ರಶ್ನೆಗಳು ಇಲ್ಲಿ ಬರ್ತದೆ ಅಂತ ನೋಡೋಣ ಇಲ್ಲಿ ನೋಡಿ ಎಷ್ಟು ಸರಳವಾದ ಪ್ರಶ್ನೆ ಡಿಫೈನ್ ವಿಸ್ಡಮ್ ವೈ ವಿ ರಿಕ್ವೈರ್ ಮೋರ್ ವೈಸ್ ಪರ್ಸನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ದ್ಯಾನ್ ಇಂಟೆಲಿಜೆಂಟ್ ಒನ್ಸ್ ಬಹಳ ಜನ ನೂರಕ್ಕೆ ತೊಂಬತ್ತ ತೆಗಿಯವರು ಇದಾರೆ ನೂರಕ್ಕೆ ನೂರು ಕೂಡ ತೆಗಿಯೋರು ಇದ್ದಾರೆ ಹಾಗಂತ ಎಲ್ಲರೂ ಸೀದಾ ತಂದ್ಬಿಟ್ಟು ಅವ್ರು ಡಿ ಸಿ ಎಸ್ ಪಿ ಮಾಡ್ಲಿಕ್ಕೆ ಆಗೋದಿಲ್ಲ ನೇರ ತಾಸದಾರ ಕೋರ್ಸ್ ಇಲ್ಲ ಅವರಲ್ಲಿ ಏನಿರಬೇಕು ನಾನು ಆಗಲಿ ಹೇಳಿದೆ ನಿಮಗೆ ಆಪ್ಟಿಟ್ಯೂಡ್ ಮತ್ತು ಆಟಿಟ್ಯೂಡ್ ಎರಡೂ ಮಿಶ್ರಣವಾಗಬೇಕಲ್ಲಿ ಎರಡು ಸಂಧಿಸಬೇಕಲ್ಲಿ ಈಗ ನೋಡಿ ಡಿಫೈನ್ ವಿಸ್ಡಮ್ ಹಾಗಾದ್ರೆ ವಿಸ್ಡಮ್ ಮತ್ತು ನಾಲೆಡ್ಜ್ ಎರಡು ವ್ಯತ್ಯಾಸ ಏನಿದೆ ಈ ನಾಲೆಡ್ಜ್ ಅನ್ನೋದು ಒಂದು ಏನೋ ತಯಾರು ಮಾಡ್ತಾರಪ್ಪ ಏನ್ ತಯಾರು ಮಾಡ್ತಾರೆ ಒಂದು ಆ ಒಂದು ಕೀಟನಾಶಕವನ್ನು ತಯಾರು ಮಾಡ್ತಾರೆ ಒಂದು ರಿವಾಲ್ವರ್ ತಯಾರು ಮಾಡ್ತಾರೆ ಅಂದ್ರೆ ಹೇಗೆ ತಯಾರು ಮಾಡಬೇಕು ಅನ್ನೋದು ನಾಲೆಡ್ಜ್ ಅದನ್ನ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದು ವಿಸ್ಡಮ್ ನಮಗೆ ಬೇಕಾಗಿರೋದಿಲ್ಲ ಇಂಟೆಲಿಜೆಂಟ್ ಪೀಪಲ್ ಗಿಂತ ಯಾರು ಬೇಕು ವೈಸ್ ಮೆನ್ ವೈಸ್ ಮೆನ್ ಬೇಕು ಸೊ ಅಂಡರ್ ದ ಪ್ರಾವಿಷನ್ಸ್ ಆಫ್ ಸಿ ಎಸ್ ಆರ್ ಸಿ ಎಸ್ ಆರ್ ಅಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನಾಗ್ತದೆ ಅಂದ್ರೆ ಈಗ ಎಲ್ಲದೂ ಕೂಡ ಸರ್ಕಾರವೇ ನಡೆಸಕ್ಕಾಗಲ್ಲ ಏನಾಗಿದೆ ದೊಡ್ಡ ದೊಡ್ಡ ಕಂಪನಿಗಳನ್ನ ನಡೆಸಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟಿದೆ ಈಗ ಯಾರು ಕೊಟ್ಟಿದೆ ಟಾಟಾ ಇರ್ಬೋದು ಬಿರ್ಲಾಸ್ ಇರ್ಬೋದು ಅಥವಾ ಒಂದು ಮೈಕ್ರೋಸಾಫ್ಟ್ ಕಂಪನಿ ಇರ್ಬೋದು ಕೋಕಾಕೋಲಾ ಇರ್ಬೋದು ಥಮ್ಸ್ ಅಪ್ ಕಂಪನಿ ಇರಬಹುದು ಅವರಿಂದ ಸಮಾಜಕ್ಕೆ ಏನಾಗ್ತಾ ಇದೆ ಅವರ ಸಮಾಜ ಅವರ ಕಾಂಟ್ರಿಬ್ಯೂಷನ್ ಏನು ಅವರು ಹಾಗೆ ನೋಡ್ಕೊಳ್ತಾ ಇದಾರ ಸಮಾಜಕ್ಕೆ ಅವರು ಆಶ್ವಾಸನೆ ಕೊಟ್ಬಿಟ್ಟು ನಾವು ಒಂದು ಇಂಡಸ್ಟ್ರಿಯನ್ನು ಮಾಡಿ ಪರಿಸರವನ್ನು ಹಾಳು ಮಾಡೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಇದೆಲ್ಲ ಹೇಗೆ ನಡೀತಾ ಇದೆ ಇವೆಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸೊ ವರ್ಕ್ ಫಾರ್ ದ ಸೋಷಿಯಲ್ ಡೆವಲಪ್ಮೆಂಟ್ ಬಟ್ ವೆನ್ ಇಟ್ ಕಮ್ಸ್ ಫಾರ್ ಅ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಲೇಬರಸ್ ವಿನ್ ದ ಆರ್ಗನೈಸೇಷನ್ ದೇ ಫೇಲ್ ವೈ ಅವರು ಸಮಾಜಕ್ಕೆ ಏನೆಲ್ಲ ಮಾಡ್ತೀವಿ ಅಂತ ಹೇಳ್ಬೋದು ಆದರೆ ಅವರದೇ ಆದ ಕಾರ್ಖಾನೆ ಒಳಗೆ ಕಂಪನಿಯ ಒಳಗೆ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ವೇತನವನ್ನು ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರಾ ಅವರ ಕಲ್ಯಾಣ ಅಭಿವೃದ್ಧಿಗೆ ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬೇಕು ಆಮೇಲೆ ಇಮೋಷನಲ್ ಇಂಟೆಲಿಜೆನ್ಸ್ ಆಡ್ಸ್ ಮೋರ್ ಕ್ವಾಲಿಟೀಸ್ ಮೇಕ್ ಇಂಡಿವಿಜುವಲ್ ಮೋರ್ ಹ್ಯೂಮೇನ್ ಹ್ಯೂಮನ್ ಹ್ಯೂಮೇನ್ ಕೈಂಡ್ನೆಸ್ ಇರಬೇಕಂತ ಸೊ ಇಂತಹ ಪ್ರಶ್ನೆಗಳು ಸರಳವಾದ ಪ್ರಶ್ನೆಗಳು ಇರ್ತದೆ ನೀವು ಭಯ ಪಡುವ ಅಗತ್ಯವೇ ಇಲ್ಲ ತುಂಬಾ ತುಂಬಾ ಸರಳವಾದ ಪ್ರಶ್ನೆಗಳು ಇದೇನು ಅಪ್ಲಿಕೇಶನ್ ಓರಿಯೆಂಟೆಡ್ ಏನ್ ಅಪ್ಲಿಕೇಶನ್ ನೀವು ಕಲಿತದನ್ನ ಅಪ್ಲೈಡ್ ಆಗಿ ಎಲ್ಲ ಈ ಜಗತ್ತ ಇವತ್ತು ಅಪ್ಲೈಡ್ ಆಗ್ತಾ ಇದೆ ಹೇಗೆ ಅಪ್ಲೈಡ್ ಮ್ಯಾಥ್ಸ್ ಅಪ್ಲೈಡ್ ಫಿಸಿಕ್ಸ್ ಅಪ್ಲೈಡ್ ಸೈನ್ಸ್ ಅಂತಲ್ಲ ಅಪ್ಲೈಡ್ ಫಿಲಾಸಫಿ ಕೂಡ ಅಪ್ಲೈಡ್ ಲಿಟರೇಚರ್ ಕೂಡ ಅಪ್ಲಿಕೇಶನ್ ಅಲ್ಲೆಲ್ಲಿ ಬೇಕೋ ಅಲ್ಲಿ ಹೇಗೆ ಅಪ್ಲೈ ಮಾಡ್ತೀರಿ ಅನ್ನೋದು ಮುಖ್ಯ ಅನ್ನೋ ಪ್ರಶ್ನೆ ಇದು ಆರ್ ನಾಟ್ ಲಿವಿಂಗ್ ಅವರ್ ಡ್ರೀಮ್ಸ್ ಬಿಕಾಸ್ ವಿರ್ ಫಿಯರ್ಸ್ ಬಹಳ ಜನ ಭಯದಲ್ಲೇ ಇರ್ತಾರೆ ಕನಸನ್ನು ಕಾಣ್ತಾರೆ ನಾನು ಐ ಐಪಿಎಸ್ ಎಸ್ ಐ ಪಿ ಮಾಡ್ಬೇಕು ಕೆ ಮಾಡ್ಬೇಕು ಅಂತ ಕನಸನ್ನು ಕಾಣ್ತಾರೆ ಮತ್ತೆ ಆಗಲೇ ಭಯಕ್ಕೆ ಹೋಗ್ಬಿಡ್ತಾರೆ ಅಯ್ಯೋ ಇದಾಗುತ್ತಾ ಈ ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ಒಂದು ಕಥೆಯನ್ನು ಕೇಳಿರ್ಬೋದು ಒಂದು ಹತ್ತು ಏನು ಕಪ್ಪೆಗಳು ಒಂದು ಬಾವಿಯಲ್ಲಿ ಈ ಕಪ್ಪೆಗಳು ಏನ್ ಹೇಳ್ತಾ ಇದ್ದಾವಂದ್ರೆ ಅವೆಲ್ಲ ಕಪ್ಪೆಗಳು ಮಾಡೋ ಸದ್ದು ಒಂದೇ ಸದ್ದು ಏನು ವಟ 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 ಏನು ಹೇಳ್ತಾ ಇದೆ ಐ ಎ ಎಸ್ ಕಷ್ಟ ಐ ಪಿ ಎಸ್ ಕಷ್ಟ ಇವೆಲ್ಲ ಕಷ್ಟ 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 ಅದಲ್ಲಿ ಎರಡು ಕಪ್ಪೆಗಳು ಒಂದು ಹೆಣ್ಣು ಕಪ್ಪೆ ಏನೊಂದು ಗಂಡು ಕಪ್ಪೆ ಈ ಏನು ಇದ್ದೀವಿ ನಾನ್ ಯಾಕೆ ಹೇಳ್ತೀನಿ ಹೆಣ್ಣು ಕಪ್ಪೆ ಗಂಡು ಕಪ್ಪೆ ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಪುರುಷ ಒಂದು ಮಹಿಳೆ ಅಭ್ಯರ್ಥಿಗಳು ಇವರು ಏನಾಗಬೇಕಂದ್ರೆ ಬ್ಲೈಂಡ್ ಆಗಬೇಕು ಕೆಪರ್ ಆಗಬೇಕು ಏನು ಬ್ಲೈಂಡ್ ಆಗ್ಬೇಕಂತಂದ್ರೆ ಸಾರಿ ಡೆಫ್ ಆಗಬೇಕು ಏನು ಡೆಫ್ ಅಂತಂದ್ರೆ ಇಲ್ಲಿ ಯಾರೇ ಏನು ಹೇಳಿದ್ರು ಕೂಡ ನಾನು ಮೊದಲು ಹೇಳಿದ್ನಲ್ಲ ಏನಂತ ವಿಲ್ ಮತ್ತು ಕಡೆಗೆ ಮಾತ್ರ ಗಮನ ಕೊಡಬೇಕು ಏನು ನಾನು ಸಾಧಿಸ ಸಾಧಿಸ್ತೇನೆ ನಾನು ಹಾರ್ತೇನೆ ಅಂತ ಹೇಳಿ ಆ ಬಾವಿಯಿಂದ ಹಾರಿ ಪ್ರಯತ್ನ ಪಟ್ಟು ಎರಡು ಹಾರ್ತದೆ ಹಾರ್ದ ಅರ್ಥ ಏನು ಆ ಪರೀಕ್ಷೆ ಕಷ್ಟದ ಪರೀಕ್ಷೆಯಿಂದ ಪಾಸ್ ಮಾಡ್ತಾರೆ ಅವರು ಮುಂದೆ ಹೋಗ್ತಾರೆ ಇನ್ನು ಉಳಿದ ಕಪ್ಪೆಗಳು ಬರೀ ಮಾತಾಡ್ತಾನೆ ಹಾಗೆಯೇ ಅಲ್ಲೇ ಇರ್ತವೆ ಅನ್ನೋದು ಸಿಂಬಾಲಿಕ್ ಆಗಿ ಹೇಳ್ತಕ್ಕಂಥ ಕಥೆ ಇದು ಇದು ಅಲ್ಲಿಗೆ ಅನ್ವಯಿಸ್ತದೆ ಇಲ್ಲಿ ನೀವು ಆನ್ಸರ್ ಬರೆಯುವಾಗ ಇಂಥ ಕಥೆಗಳನ್ನ ಬರಿಬಹುದು ಇಂಥ ಒಂದು ಸಂಗತಿಗಳನ್ನ ಬರಿಬಹುದು ಅಲ್ಲಿ ಪ್ರವರ್ಬ್ಗಳನ್ನ ಬರಿಬಹುದು ಅದು ಹೇಗೆ ಮಾಡೆಲ್ ಉತ್ತರಗಳನ್ನು ನಾವು ಮುಂದೆ ನೋಡೋಣ ಟೂ ಮೆನಿ ಎಫರ್ಸ್ ಆರ್ ನಾಟ್ ಲಿವಿಂಗ್ ಅವರ್ ಡ್ರೀಮ್ಸ್ ಬಟ್ ಆರ್ ಲಿವಿಂಗ್ ಫಿಯರ್ಸ್ ಇದೆ ಬರೀ ಭಯ ಮನುಷ್ಯನಿಗೆ ನೋಡಿದ್ರನ್ನ ಮೊದಲನೇ ಚಿತ್ರ ನೋಡಿದ್ರಲ್ಲ ಪ್ಲೇಟೋಸ್ ಏನು ಕೇವ್ ನೋಡಿದ್ರಲ್ಲ ಆ ಕೇವ್ ಅಲ್ಲಿ ಭಯದಲ್ಲಿ ಇದ್ದಾರೆ ಏನಪ್ಪ ಇದು ಕೆಟ್ಟಕ್ ಬಿಟ್ಟಿದ್ದಾರೆ ಅಲ್ಲಿ ಏನನ್ನ ತೋರಿಸ್ತಾ ಇದ್ದಾರೆ ಅಂತ ಅದು ಹೊರ ಜಗತ್ತಿನ ಸತ್ಯವೇ ಬೇರೆ ನೋಡಿ ಆಕ್ಷನ್ ವರ್ಡ್ಸ್ ಈ ಇದನ್ನ ನೀವು ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಯನ್ನು ಕೊಡಿದಾಗ ನೀವೇನ್ ಮಾಡ್ತೀವಿ ಎಲ್ಲದಕ್ಕೂ ಒಂದೇ ಆನ್ಸರ್ ಬರೆಯೋದಲ್ಲ ಇಲ್ಲಿ ಏನ್ ಕೇಳಿದ್ದಾರೆ ಪ್ರಶ್ನೆಯಲ್ಲಿ ನೀವು ಆಕ್ಷನ್ ವರ್ಡ್ ಅನ್ನು ಹುಡುಕಬೇಕು ಅಥವಾ ಅದನ್ನ ವರ್ಬ್ ಅನ್ನು ಹುಡುಕ್ಬೇಕಾದ್ರೆ ಏನು ವರ್ಬ್ ಕ್ರಿಯಾಪದ ಏನು ನಿಮ್ಮನ್ನು ಏನು ಮಾಡಿದ್ದಾರೆ ಪ್ರಶ್ನೆಯಲ್ಲಿ ಅಂತ ಅದು ಹುಡುಕ್ಬೇಕು ಫಸ್ಟ್ ಅದನ್ನ ಅಲ್ಲಿ ನೋಡಿ ಡಿಸ್ಕಸ್ ಕ್ವಶನ್ಸ್ ಮುಂದೆ ತೋರಿಸಿ ನಾನು ಡಿಸ್ಕಸ್ ಚರ್ಚಿಸಿ ಡಿಫೈನ್ ಅದನ್ನ ಹೇಗೆ ಡಿಫೈನ್ ಮಾಡ್ತೀವಿ ವಾಟ್ ಇಸ್ ಪಾವರ್ಟಿ ವಾಟ್ ಇಸ್ ಬಿಸ್ಡಮ್ ಹೌ ಡಿ ಯು ಡಿಫೈನ್ ಪಾವರ್ಟಿ ಅಂತ ಹೀಗೆ ಆಮೇಲೆ ಎಕ್ಸಾಮಿನ್ ಅದನ್ನ ಪರೀಕ್ಷಿಸಿ ವಿಶ್ಲೇಷಿಸಿ ಉದಾಹರಿಸಿ ಆಮೇಲೆ ಇನ್ ಸ್ಟ್ರೈಟ್ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಗೀವ್ ರೀಸನ್ಸ್ ಜಸ್ಟಿಫೈ ಹೇಗೆ ಸಮರ್ಥಿಸಿಕೊಳ್ತೀರಿ ಸ್ಟೇಟ್ ಅದನ್ನ ಹೇಗೆ ನೀವು ಆ ವಾಕ್ಯವನ್ನು ಹೇಗೆ ನೀವು ಹೌ ಡು ಸ್ಟೇಟ್ ದಿ ನ್ಸ್ ಅಥವಾ ಏನು ಇಫೆಕ್ಟ್ ಇನ್ ದ ಸೊಸೈಟಿ ಡು ಯು ಅಗ್ರಿ ಇಲ್ಲಿ ಬಂದಾಗ ಪ್ರಶ್ನೆ ಡು ಯು ಅಗ್ರಿ ಅಂತ ಹೇಳೋಣ ಎಸ್ ಐ ಅಗ್ರಿ ನೋ ಐ ಡೋಂಟ್ ಅಗ್ರಿ ಹೀಗೆ ಬರೀಬಾರದು ಅಲ್ಲಿ ನೀವು ಮಾರ್ಕ್ಸ್ ಕೊಡೋದೇ ಇಲ್ಲ ನೀವು ಅದಕ್ಕೆ ಎಸ್ ಅಂತ ಬಳಸಬಾರದು ಆಮೇಲೆ ಐ ಅನ್ನೋ ಪದವನ್ನು ಬಳಸಬಾರದು ನೀವು ಆದಷ್ಟು ಐ ಮೀ ಬರೀಬಾರದು ಜನರಲ್ ಆಗಿ ಥರ್ಡ್ ಪರ್ಸನ್ ನಲ್ಲಿ ಟೋನ್ ಬರುವ ಹಾಗೆ ಬರೀಬೇಕು ಅದು ಹೇಗೆ ಅಂತ ನೋಡುವ ಸೊ ಡೂ ಯು ಅಗ್ರಿ ಪಿಕ್ಚರೈಸ್ ಹೇಗೆ ಈ ಚಿತ್ರ ಬರೀ ಬಟತನದ ಚಿತ್ರವನ್ನು ಹೇಗೆ ನೀವು ಅಂದ್ರೆ ಡ್ರಾಯಿಂಗ್ ಮಾಡೋದಲ್ಲ ಅಂದ್ರೆ ಪದಗಳಲ್ಲಿ ಹೇಗೆ ನೀವು ವಿವರಿಸ್ತೀರಿ ಹೇಗೆ ನೀವು ಕ್ರಿಟಿಕ್ ಮಾಡ್ತೀರಿ ಒಂದು ಒಳ್ಳೆ ಒಪಿನಿಯನ್ ಏನು ಕೊಡ್ತೀರಿ ಕ್ರಿಟಿಸೈಸ್ ಮಾಡೋದು ಕ್ರಿಟಿಕ್ ಎರಡು ಇಲ್ಲಿ ಎರಡು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಕ್ರಿಟಿಸೈಸ್ ಮಾಡೋದು ಅಂತಂದ್ರೆ ಅದನ್ನು ನೀವು ತಾರ್ಕಿಕವಾಗಿ ಬಹಳ ಯೋಚನೆ ಅದನ್ನ ಅದನ್ನ ನೀವು ಕೆಟ್ಟದ್ದು ಹೆಚ್ಚು ನೀವು ಇಲ್ಲಿ ಇಲ್ಲಿ ಸಂಭಾಳಿಸಬೇಕಾಗ್ತದೆ ಕ್ರಿಟಿಕಲಿ ಅನಲೈಸ್ ಇವ್ಯಾಲ್ಯೂ ವಿಜುವಲೈಸ್ ಈಕ್ವಾನಿಮಿಟಿ ಪೋರ್ಟ್ರೈ ಚಿತ್ರಿಸಿ ಇಂಪ್ರೊವೈಸ್ ಕೊಟ್ಟಿರೋ ಇನ್ನೊಂದು ಇನ್ನೊಮ್ಮೆ ನೀವು ಅದನ್ನು ಸರಳೀಕರಿಸಿ ವಿಸ್ತೃತಗೊಳಿಸಿ ಅನ್ನುವಂಥ ನಾನು ಇದೇ ಹೊರಡಿಸಿರ್ತದೆ ಇಲ್ಲಿ ಪ್ರತಿ ಕ್ವಶನ್ ಅಲ್ಲೂ ಕೂಡ ಆ ಪದವನ್ನು ನಿಮಗೆ ಏನ್ ಮಾಡ್ಲಿಕ್ಕೆ ಕೇಳಿದಾರೆ ಅಂತಂದಾಗ ಹಾಗೆ ಆನ್ಸರ್ ಬರೀಬೇಕು ಸುಮ್ಮನೆ ಒಂದು ಏನು ಫಾರ್ ಎಕ್ಸಾಂಪಲ್ ವಾಟ್ ಈಸ್ ವಿಸ್ಡಮ್ ವಿಸ್ಡಮ್ ಈಸ್ ದಿಸ್ ಡೆಫಿನೇಷನ್ ಆಫ್ ವಿಸ್ಡಮ್ ಇಸ್ ದಿಸ್ ಆಮೇಲೆ ಫು ಆರ್ ಆರ್ ದ ಪೀಪಲ್ ನೋನ್ ಫಾರ್ ವಿಸ್ಡಮ್ ಹಂಗೆಲ್ಲ ಬರ್ಕೊಂಡು ಬರೀ ಅದ್ರ ಬಗ್ಗೆ ಮಾಡಬಾರ್ದು ನಿಮ್ಗೆ ಏನ್ ಕೇಳಿದ್ದಾರೆ ಹೌ ವೇರ್ ಡು ಯು ವೇರ್ ಅಂಡ್ ಹೌ ಡು ಯು ಲೈ ವಿಸ್ಡಮ್ ಫಾರ್ ದ ಬೆನಿಫಿಟ್ ಆಫ್ ದಿ ಸೊಸೈಟಿ ಅನ್ನೋದನ್ನ ನೀವು ವಿಶ್ಲೇಷಿಸಬೇಕು

ನಡತೆಯಿಂದ ಅಂತ ಇಟ್ ಇಸ್ ದ ಸೈನ್ಸ್ ಆಫ್ ಹ್ಯೂಮನ್ ಬಿಹೇವಿಯರ್ ಹೂ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಟು ಆಕ್ಷನ್ಸ್ ದ ಅಲ್ಟಿಮೇಟ್ ಎಥಿಕಲ್ ಕ್ವಶನ್ಸ್ ಆರ್ ವಾಟ್ ಈಸ್ ದ ಬೆಸ್ಟ್ ಪಾಸಿಬಲ್ ವೇ ಫಾರ್ ಅಸ್ ಟು ಲೀವ್ ಹೌ ಗುಡ್ ಇದೆ ಇದು ಇಂಥ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ಎಥಿಕ್ಸ್ ನ ಎಥಿಕ್ಸ್ ಅಂದ್ರೆ ಇಲ್ಲಿ ಒಂದು ತತ್ವಶಾಸ್ತ್ರದ ಒಂದು ಶಾಖೆ ಅದ ಹಾಗೆ ಹಾಗೆ ನೋಡ್ತೇವೆ ನಾವು ಆದರೆ ಮೊರಾಲಿಟಿ ಅಂತಂದ್ರೆ ಅದನ್ನ ನಾವೇ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ನೋಡ್ತೇವೆ ಅದು ಎಥಿಕಲ್ ಹೌದು ಆದರೆ ಮಾರಲಿ ಇದು ನನಗೆ ಕರೆಕ್ಟ್ ಅನ್ನಿಸ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಬರ್ತದೆ ಅದನ್ನ ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಸೊ ಎಥಿಕ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಪ್ರೊಸೆಸಿಂಗ್ ನಾಲೆಡ್ಜ್ ಅಬೌಟ್ ದ ಬೆಸ್ಟ್ ವೇ ಟು ಕಂಡಕ್ಟ್ ಯುವರ್ ಬಿಹೇವಿಯರ್ ಇಟ್ ಈಸ್ ಆಲ್ಸೋ ಅಬೌಟ್ ಯುವರ್ ಆಕ್ಟಿಂಗ್ ಇನ್ ದಟ್ ವೇ ಅದನ್ನು ನಿರೀಕ್ಷಿಸುತ್ತೆ ನಮ್ಮ ಸಮಾಜ ಸರ್ಕಾರ ಜನ ಏನ್ ನಿರೀಕ್ಷಿಸ್ತಾರೆ ಅಂತಂದ್ರೆ ಉಳಿತನ್ನೇ ನಿರೀಕ್ಷಿಸ್ತಾರೆ ವಿನಃ ಕೆಡುಕನು ಯಾರು ನಿರೀಕ್ಷಿಸೋದಿಲ್ಲ ಅದಕ್ಕೋಸ್ಕರ ನಾಗರಿಕ ಸೇವೆಯಲ್ಲಿ ನಿಮಗೆ ಬೇಕಾಗಿರೋದೇನು ಏನು ಏನೋ ನಿರೀಕ್ಷಿಸುತ್ತೆ ಎಥಿಕ್ಸ್ ಅನ್ನೋ ಹೆಚ್ಚು ಅಹ್ ನಿರೀಕ್ಷೆ ಮಾಡಲಾಗ್ತದೆ ಅದನ್ನೇ ನಾನು ಇನ್ನೊಂದು ವಾಕ್ಯದಲ್ಲಿ ನೋಡಿ ಸಾಕ್ರಟಿಸ್ ಅಂತ ಪ್ರಭಾವಿತನಾಗಿ ಬಹಳ ಜನ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಟು ನೋ ದ ಗುಡ್ ಈಸ್ ಟು ಡೂ ದ ಗುಡ್ ಟು ನೋ ದ ಗುಡ್ ಈಸ್ ಟು ಡೂ ದ ಗುಡ್ ಒಳ್ಳೇದನ್ನ ಕಲಿಯೋದು ಜಗತ್ತಿನ ಒಳ್ಳೇದನ್ನ ಮಾಡ್ಲಿಕ್ಕೆ ನಾ ಒಳ್ಳೇದನ್ನ ಕಲಿತು ಕೆಟ್ಟದ್ದು ಮಾಡೋದಲ್ಲ ಅಂತ ನೇರವಾಗಿ ಎಷ್ಟು ಪದಗಳು ಖಾಲಿ ಮೂರು ಎಂಟು ಪದಗಳಲ್ಲಿ ಹೇಳಿದಾನೆ ಯಾರು ಸಾಕಟಿಸ್ ಇಡೀ ನಮ್ಮ ಏನು ಸಿವಿಲ್ ಸರ್ವಿಸ್ ಕೋರ್ಸ್ ಪೇಪರ್ ಇದೆ ಎಥಿಕ್ಸ್ ಅದು ಯಾಕೆ ಅನ್ನೋ ಸಾಕಿಸ್ ಮೂಲಕ ನಾವು ಈ ವಾಕ್ಯದ ಮೂಲಕ ತಿಳ್ಕೋಬಹುದು ರೈಟ್ ಸೊ ಹಾಗಾದ್ರೆ ನೀವು ಹೆಚ್ಚು ಚಿಂತನೆ ಮಾಡ್ಬೇಕು ಸುಮ್ಮನೆ ಪುಸ್ತಕ ಓದೋದಲ್ಲ ನೋಡಿ ಸುಮಾರು ಬುಕ್ಸ್ ಸಿಗ್ತದೆ ಹೌ ಟು ಕ್ಲಿಯರ್ ಐ ಎ ಎಸ್ ಇನ್ ತ್ರೀ ತ್ರೀ ಮಂತ್ಸ್ ಹೌ ಟು ಕ್ಲಿಯರ್ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮಿನೇಷನ್ ಅಂತೆಲ್ಲ ನಿಮ್ಗೆ ಪುಸ್ತಕಗಳು ಸಿಗ್ತದೆ ಹೌದು ಪುಸ್ತಕ ಸಿಗ್ತದೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಸ್ಮಾರ್ಟ್ ವರ್ಕ್ ಮಾಡ್ಬೇಕು ನಾಳೆ ಹಾರ್ಡ್ ವರ್ಕ್ ಅಲ್ಲ ಹಾರ್ಡ್ ಎಥಿಕ್ಸ್ ಬಗ್ಗೆ ನಿಮಗೆ ನೂರು ಬುಕ್ಸ್ ಅನ್ನ ರೆಕಮೆಂಡ್ ಮಾಡಬಹುದು ಈಗಲೇ ನೀವು ಆ ನೂರು ಬುಕ್ಸ್ ಅನ್ನು ಓದ್ತಾ ಕೂತ್ಕೊಂಡ ನೀವು ಐ ಎ ಎಸ್ ಪರೀಕ್ಷೆ ಮೂರು ತಿಂಗಳ ನಾಲ್ಕು ದಿನ ಆಗುತ್ತಾ ಅಲ್ಲಿ ತೆಗಿಬೇಕಾದೇನು ಎಸೆನ್ಸ್ ಎನ್ಸ್ ಅನ್ನು ತೆಗಿಬೇಕು ನೀವು ಅದರಲ್ಲಿ ಮುಖ್ಯವಾದ ಸಂಗತಿಗಳನ್ನ ತೆಗೆದುಕೊಂಡು ಇರ್ತಕ್ಕಂಥ ಕೆಲವು ಗೈಡ್ ಬುಕ್ಸ್ ಅನ್ನ ಅಂದ್ರೆ ಟೈಲರ್ ಮೇಡ್ ನೋಟ್ಸ್ ಆದ್ರೆ ಹೆಚ್ಚು ಡಿಪೆಂಡ್ ಆಗಬಾರದು ಆದ್ರೂ ಕೂಡ ರೆಫರೆನ್ಸ್ ಮಾಡಬೇಕು ರೆಫರೆನ್ಸ್ ಬುಕ್ಸ್ ಬೇರೆ ರೀಡಿಂಗ್ ಬುಕ್ಸ್ ಬೇರೆ ನೀವು ಅವೇಲೆ ರೆಫರೆನ್ಸ್ ಮಾಡಬೇಕು ರೀಡಿಂಗ್ ಬುಕ್ಸ್ ಬೇರೆ ರೈಟ್ ಸೊ ಇಲ್ಲಿ ಕೆಲವು ಟ್ವಿಸ್ಟ್ ಆಗಿರ್ತಕ್ಕಂಥ ಒಂದು ಏನೇ ಒಂದು ವಾಕ್ಯಗಳು ನಿಮ್ಗೆ ಕೇಳ್ತಾರೆ ಎ ಎಸ್ ಅಲ್ಲಿ ಇದರ ಅರ್ಥ ಏನು ಅಂತ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಆರ್ ಸಿಂಬಯೋಟಿಕ್ ಟು ಈಚ್ ಅದರ್ ನೀವು ನೋಡಿ ಅಲ್ಲಿ ಸಿಂಬಯೋಟಿಕ್ ಅನ್ನೋ ಪದ ಅರ್ಥ ಗೊತ್ತಿಲ್ಲದೆ ಇದ್ರೆ ಆನ್ಸರ್ ಬರೋಕೆ ಸಾಧ್ಯವೇ ಇಲ್ಲ ಅಂದ್ರೆ ವಕ್ಯಾವೆ ಇಂಪ್ರೂವ್ ಮಾಡ್ಕೋಬೇಕು ಏನು ಸಿಂಬಯೋಟಿಕ್ ಅಂದ್ರೆ ಈಗ ನೋಡಿ ಒಂದು ಮರ ಮತ್ತೆ ಮರದ ಸುತ್ತ ಒಂದು ಬಳ್ಳಿ ಆ ಬಳ್ಳಿ ಮರದ ಮೇಲೆ ಆಧಾರವಾಗಿದೆ ಹೌದಾ ಮರದ ಮರದ ಸುತ್ತನೂ ಸುತ್ತ ಏನು ಮರ ಎಷ್ಟು ಎತ್ತರ ಅಲ್ಲಿ ತಗೋ ಬಳ್ಳಿ ಹೋಗಿರ್ತದೆ ಅಂದ್ರೆ ಒಂದನ್ನು ಬಿಟ್ಟು ಒಂದು ಇಲ್ಲ ಅಂದ್ರೆ ಭಾಷೆ ಮತ್ತು ಒಂದು ನಾಣ್ಯದ ಎರಡು ಮುಖಗಳು ಅಂತ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಇನ್ ದ ಕ್ಯಾನ್ ಸ್ವೀಟ್ನೆಸ್ ಬಿ ಸಪರೇಟೆಡ್ ಫ್ರಮ್ ಶುಗರ್ ಸಕ್ಕರೆಯಿಂದ ಆ ಸಿಹಿಯನ್ನ ನಾವು ಬದಲಾಯಿಸಿ ಬೇರೆ ಮಾಡ್ಲಿಕ್ಕೆ ಬರುತ್ತಾ ಇಲ್ಲ ಲಕ್ ಫೇವರ್ಸ್ ಓನ್ಲಿ ದ ಹಾರ್ಡ್ ವರ್ಕಿಂಗ್ ಪೀಪಲ್ ದೇವರು ಅಥವಾ ಏನಾದರೂ ಒಂದು ಅದೃಷ್ಟ ಅಂತ ಇದ್ರೆ ಅದು ಯಾರ ಕಡೆ ಇದೆ ಅಂತಂದ್ರೆ ಹಾರ್ಡ್ ವರ್ಕಿಂಗ್ ಪೀಪಲ್ ಗೆ ಮಾತ್ರ ಸುಮ್ಮನೆ ಕೂತ್ಕೊಂಡವರಿಗೆ ಅಲ್ಲ ಇದನ್ನ ಚರ್ಚಿಸಿ ಅಂತ ಕೇಳ್ತಾರೆ ಯಾವ ಎಥಿಕ್ಸ್ ಪೇಪರ್ ಅಲ್ಲಿ ರೈಟ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ಡಾನ್ಸರ್ ಫ್ರಮ್ ಹರ್ ಡಾನ್ಸ್ ಈಗ ಅವ್ರ ನೃತ್ಯಗಾತಿಯನ್ನ ನೀವು ಅವಳ ನೃತ್ಯವನ್ನು ನೋಡ್ತೀರಿ ಆ ನೃತ್ಯವನ್ನು ನೋಡುವ ಮೂಲಕ ಆಕೆ ವ್ಯಕ್ತಿತ್ವವನ್ನು ನೀವು ಅರ್ಥ ಆಗುತ್ತಾ ಅಂದ್ರೆ ಔಟರ್ ಲುಕ್ ಇಂದ ಇದನ್ನೆಲ್ಲಿ ಹೇಳ್ಬೋದು ಒಳ್ಳೆ ಸೂಟ್ ಬೂಟ್ ಹಾಕಿದ ವ್ಯಕ್ತಿ ಆ ಒಳ್ಳೆ ವೇಷಭೂಷಣ ಹಾಕಿದ ವ್ಯಕ್ತಿಯಿಂದ ಆತ ಎಂಥ ವ್ಯಕ್ತಿ ನೀವು ಅರ್ಥ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ಪ್ರಿಸ್ಕ್ರೈಬ್ ಹೌ ಆಕ್ಟ್ ಆಲ್ಸೋ ಜಡ್ಜಸ್ ನೋಯಿಂಗ್ ದ ಗುಡ್ ವೇ ಟು ಬಿಹೇವ್ ಇದೆಲ್ಲ ಹೋಯ್ತು ಇನ್ನೊಂದು ನೋ ಒನ್ ಕ್ಯಾನ್ ಸ್ಟೆಪ್ ಇಂಟು ದ ಸೇಮ್ ರಿವರ್ ಟ್ವಾಯ್ಸ್ ಏನಂತಂದ್ರೆ ನೋ ಒನ್ ಕ್ಯಾನ್ ಸ್ಟೆಪ್ ಇಂಟು ಸೇಮ್ ರಿವರ್ ಟ್ವಾಯ್ಸ್ ಒಂದ್ ಅರ್ಥ ಏನು ಅಂದ್ಕೊಂಡಾಗೆ ಒಂದು ನದಿಗೆ ಮತ್ತೆ ಎರಡು ಸರಿ ಹೋಗೋದು ಅಂತಲ್ಲ ಅರ್ಥ ಏನು ನೋ ಒನ್ ಕ್ಯಾನ್ ಅಂದ್ರೆ ಆ ಕಾಲ ಅಂದ್ರೆ ಪ್ರತಿಯೊಂದು ಕೂಡ ಬದಲಾವಣೆ ಏನು ಅಲ್ಲಿ ಚೇಂಜ್ ಬದಲಾವಣೆ ಈಗ ನೋಡಿ ಯಾವತ್ತೇನಿತ್ತು ಒಂದು ಸಣ್ಣ ರಸ್ತೆ ಇತ್ತು ಈಗೆಲ್ಲ ಡಬಲ್ ರೋಡ್ ಆಯ್ತು ಈಗ ಆರು ಚತುಷ್ಪದ ರೋಡ್ಗಳೆಲ್ಲ ಬಂದ್ವು ಹೌದಾ ವಾಪಸ್ ನಾವು ಆ ಕಾಲಕ್ಕೆ ಹೋಗುತ್ತಾ ಇಲ್ಲ ಅದು ಪ್ರತಿಯೊಂದು ಕೂಡ ಜೀವನದಲ್ಲಿ ಬದಲಾವಣೆ ಈಗ ನಿಮ್ಗೆ ಇಪ್ಪತ್ತ್ ಮೂರು ವರ್ಷ ಇರಬಹುದು ನಿನ್ನೆ ಹೋದಾಗ ಎಷ್ಟಿತ್ತು ನಿಮಗೆ ನೀವು ಅಲ್ಲಿ ಹೋಗ್ಲಿಕ್ಕೆ ಆಗುತ್ತಾ ನೀವು ಇಲ್ಲ ಆಗಿ ಹೋದದ್ರ ಬಗ್ಗೆ ನಾವು ಕೇಳ್ತ ಪ್ರಶ್ನೆ ಇದು ನೋವನ್ ಕ್ಯಾನ್ ಸ್ಟೆಪ್ ಇನ್ ಟು ದ ಸೇಮ್ ರಿವರ್ ಟ್ವೈಸ್ ಅದ್ರ ಬಗ್ಗೆನೇ ನಾವು ಅಲ್ಲಿ ಆತ ಸ್ಥಿತಿಗೆ ನಾವು ವಾಪಸ್ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ರೈಟ್ ನಾಳೆ ಈಗ ಉದಾಹರಣೆ ನೀವು ಚೇರ್ಲಿ ಕೂತಿದ್ದೀರಿ ನಾಳೆ ನೆನ್ನೆ ಕೂತಿದ್ದ ಪೊಸಿಷನ್ ಕೂರ್ತೀರಾ ಅದೇ ಸ್ಥಾನದಲ್ಲಿ ನೀವು ಇರ್ತೀರಾ ಇಲ್ಲ ಎಲ್ಲದೂ ಕೂಡ ಜಗತ್ತೇ ಜಗತ್ತಿನ ನಿಯಮ ಏನು ಅಂತಂದ್ರೆ ಬದಲಾವಣೆಯೇ ಜಗತ್ತಿನ ನಿಯಮ ಹಾಗೆ ಕವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದರ್ ಡೆತ್ ದ ವ್ಯಾಲಿಯಂಟ್ ನೆವರ್ ಟೇಸ್ ಡೆತ್ ಬಟ್ ಏನಾಗುತ್ತೆ ಕವರ್ ಕವರ್ಡ್ ಹೇಡಿಗಳು ದಿನ ಸಾಯ್ತಾರ ಅಂತ ಆದ್ರೆ ವೀರ ಯೋಧ ಅವನಿಗೆ ಸಾವು ಅನ್ನೋದು ಒಮ್ಮೆ ಮಾತ್ರ ಅಂತ ಹೇಳ್ತಾರೆ ಇದನ್ನ ಯಾರ್ ಹೇಳಿದ್ದು ಇದನ್ನ ಯಾಕೆ ಹೇಳಿದ್ರು ಅಂತ ವಿಲಿಯಂ ಶೇಕ್ಸ್ಪಿಯರ್ ನೆಕ್ಸ್ಟ್ ಮ್ಯಾನ್ ಇಸ್ ಬೈ ನೇಚರ್ ಎ ಪೊಲಿಟಿಕಲ್ ಅನಿಮಲ್ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನದೇ ಆದ ಒಂದು ಪೊಲಿಟಿಕಲ್ ಐಡಿಯಾಲಜಿ ಅವನದೇ ಆದ ವಿಚಾರಗಳು ಹಾಗೆ ಸಂಘರ್ಷಗಳು ನಡೀತಾ ಇರ್ತದೆ ಪವರ್ ಟೆಂಟ್ಸ್ ಟು ಕರಪ್ ಅಂಡ್ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಪವರ್ ಟೆಂಡ್ಸ್ ಇದೊಂದು ಎಚ್ಚರಿಕೆ ಮಾತು ಇದು ಒಂದು ಅಧಿಕಾರ ಬಂತಂದ್ರೆ ಆ ಕರಪ್ಷನ್ ಗೆ ಹಣ ಮಾಡೋದಕ್ಕೆ ಅಥವಾ ಇನ್ನೊಂದು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಇಂಥದೆಲ್ಲ ಅಲ್ಲಿ ಬರಬಹುದು ಎಚ್ಚರಿಕೆ ಇದೆ ಪವರ್ ಟೆನ್ಸ್ ಟು ಕರೆಪ್ಟ್ ಅಂಡ್ ಅಬ್ಸಲ್ಯೂಟ್ ಕಂಪ್ಲೀಟ್ ಅಧಿಕಾರ ಅಂದ್ರೆ ಎಲ್ಲದೂ ನಾಶ ಅಂತ ಸೂಪರ್ಸ್ಟಿಷಿಯನ್ ಇಸ್ ದ ರಿಲಿಜನ್ ಆಫ್ ಫೀಬಲ್ ಮೈಂಡ್ಸ್ ಎಡ್ಮಂಡ್ ಬರ್ಕ್ ಹೇಳೋದು ಸೂಪರ್ಸ್ಟಿಷಿಯನ್ ಕೆಲವು ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಇರಬಹುದು ಎಲ್ಲ ಧರ್ಮಗಳು ಕೂಡ ಸೂಪರ್ಸ್ಟಿಷಿಯನ್ಸ್ ಇದೆ ಆ ಸೂಪರ್ಸ್ಟಿಷಿಯನ್ ಈಸ್ ದ ರಿಲಿಜನ್ ಆಫ್ ಫೀಬಲ್ ಮೈಂಡ್ಸ್ ಅಂತ ಒಂದು ಯಾರು ಹೇಳಿರೋದು ಎಡ್ಮಂಡ್ ಬರ್ಕ್ ಅನ್ನೋ ತತ್ವಜ್ಞಾನಿ ಹೇಳಿರೋದು ಅಂದ್ರೆ ಅದು ಸರಿಯೋತಪ್ಪ ಅದೇಲಿ ಎಲ್ಲಿ ಬರ್ತದೆ ನೀವು ಎಥಿಕ್ಸ್ ಯಾವ ಯಾವಾಗದಲ್ಲಿ ಬರುತ್ತೆ ಅಂತಂದ್ರೆ ಅದು ಫಾರ್ ಎಕ್ಸಾಂಪಲ್ ದೇವದಾಸಿ ನೀವು ಸೋಷಿಯಾಲಜಿ ತಗೊಂಡಿದ್ದೀರಿ ಅಥವಾ ಆಂಥ್ರೋಪಾಲಜಿಯನ್ನ ತಗೊಂಡಿದ್ದೀರಿ ಕೆ ಎ ಎಸ್ ಮತ್ತೆ ಎಸ್ ಅಲ್ಲಿ ಇಂಥ ಪ್ರಶ್ನೆಗಳು ಬರ್ತದೆ ನಿಮಗೆ ಅಲ್ಲಿ ಅಲ್ಲಿ ದೇವದಾಸಿ ಪದ್ಧತಿ ಇದೆ ನ್ಯೂಡ್ ವರ್ಶಿಪ್ ಅನ್ನೋದಿದೆ ಪ್ರಾಣಿ ಬಲಿ ಅನ್ನೋದಿದೆ ಮತ್ತೆ ಇದನ್ನ ನೀವು ಹೇಗೆ ಸಮರ್ಥಿಸ್ತೀರಿ ಅದಕ್ಕೆ ಏನೋ ಕಾರಣಗಳೇನು ಅದು ಅದು ಅಂದ್ರೆ ಅದನ್ನ ಚರ್ಚೆ ಮಾಡ್ತಕ್ಕಂಥ ಎಥಿಕ್ಸ್ ಯಾವ್ದಂದ್ರೆ ಅದು ಮೆಟಾ ಎಥಿಕ್ಸ್ ಮೆಟಾ ಎಥಿಕ್ಸ್ ಹಾಗೆ ನೋಡ್ತಾ ಹೋದೆ ನೀವು ಆ ಶ್ರೀರಾಮ ಸೀತೆ ಸೀತೆಯವನ್ನ ಮತ್ತೆ ಕಾಡಿಗೆ ವಾಪಸ್ ಕಳಿಸ್ತಾನೆ ಅನ್ನೋದು ವಿಚಾರ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವುದು ಸರಿಯಾಗಾದ್ರೆ ಇನ್ ಎರಡು ತರದ ಗುಂಪು ಎರಡು ತರ ಚರ್ಚೆ ನಮ್ಮ 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 ಅನಿಸಿಕೆ ನಮ್ಮ ನಮ್ಮ ತಿಳುವಳಿಕೆ ತಕ್ಕಂತೆ ಜಗತ್ತು ಮಾತಾಡ್ತಾ ಹೋಗ್ತದೆ ಆದ್ರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ವಿಶ್ಲೇಷಣೆ ಮಾಡುವುದು ಮಾನವನ ಮಾನವನಿಗೆ ಸಿಕ್ಕಿರ್ತಕ್ಕಂತಹ ಒಂದು ಏನು ಅವಕಾಶ ಆದ್ರೆ ಅದನ್ನ ಚರ್ಚೆ ಮಾಡುವಾಗ ಅವನಿಗೆ ಅವನ ಲಿಮಿಟ್ ಇರೋದಿಲ್ಲ ಅವನಲ್ಲಿ ಆ ಒಂದು ಆ ಚೌಕಟ್ಟಿನಲ್ಲೇ ಇರ್ತಾನೆ ಆ ಚೌಕದ ಹೊರಗೆ ಹೋಗಿ ವಿಚಾರ ಮಾಡ್ತಕ್ಕಂಥ ಅದನ್ನೇನು ಮೆಟಾ ಫಿಸಿಕ್ಸ್ ಅಂತ ಅದು ಉತ್ತರ ಸಿಗೋದು ತುಂಬಾ ತುಂಬಾ ಕಷ್ಟ ಮೆಟಾ ಫಿಸಿಕ್ಸ್ ರೈಟ್ ಈಗ ಟೈಪ್ಸ್ ಆಫ್ ಎಥಿಕ್ಸ್ ಎಥಿಕ್ಸ್ ನಲ್ಲಿ ಹ್ಮ್ ನೋಡಿ ಅದರಲ್ಲಿ ಯಾವ ಯಾವ ಸ್ವರೂಪದ ಎಥಿಕ್ಸ್ ಇದೆ ಅನ್ನೋದನ್ನ ಅದರಲ್ಲಿ ನಾನೀಗ ಸ್ಲೈಡ್ಸ್ ಅಂತ ಫಾಸ್ಟ್ ಆಗಿ ಹೇಳ್ತೇನೆ ಈಗ ಮುಂದಿನ ಕ್ಲಾಸ್ ಅಲ್ಲಿ ನಾವು ಒಂದೊಂದನ್ನೇ ಚರ್ಚೆ ಮಾಡ್ತಾ ಹೋಗೋಣ ನಾರ್ಮ್ಯಾಟಿವ್ ಎಥಿಕ್ಸ್ ಏನು ನಾರ್ಮ್ಯಾಟಿವ್ ಎಥಿಕ್ಸ್ ಅಂತಂದ್ರೆ ನಾರ್ಮಲಿ ಅಂದ್ರೆ ಒಂದು ನಾಮ್ಸ್ ಸೊಸೈಟಿ ನಾಮ್ಸ್ ಕೆಲವು ರೀತಿ ರಿವಾಜುಗಳು ಅಥವಾ ಏನು ನಮ್ಮ ನಮ್ಮ ಅನಿಸಿಕೆಗಳು ಅಥವಾ ನಮ್ಮ ನಮ್ಮ ಚಟುವಟಿಕೆಗಳು ಅದು ಎಥಿಕ್ ಅಲ್ಲ ಆಗಿದೆಯಾ ಇಲ್ವಾ ಅನ್ನೋದಂತ ಫಾರ್ ಎಕ್ಸಾಂಪಲ್ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ಅಥವಾ ಏನಾಗ ಅಲ್ಲಿ ಏನಾಗ್ಬೋದು ಅಂತಂದ್ರೆ ನೀವು ಸೀನುವಾಗ ಅಥವಾ ಕೆಮ್ಮು ಬಂದಾಗ ಸಹಜವಾಗಿ ಏನ್ ಹೇಳ್ತಾರೆ ಇವಾಗ ಪೋಸ್ಟ್ ಕೊರೋನಾ ಪೀರಿಯಡ್ ಏನ್ ಹೇಳ್ತಾರೆ ಅದು ಪ್ರೀ ಕೊರೋನಾ ಪೀರಿಯಡ್ ಹೇಳ್ತಾ ಕೈಯನ್ನ ಅಡ್ಡವಾಗಿ ಹಿಡಿಯಿರಿ ಮೂಗನ್ನ ಮುಚ್ಚಿಕೊಳ್ಳಿ ಅಂತಾನೆ ಹೇಳ್ತಾರೆ ಇವೆಲ್ಲ ಹೇಳ್ಕೊಡೋ ಅಂತದಲ್ಲ ಇವೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ ಇವಾಗ ನಾರ್ಮಲ್ ಸೊಸೈಟಲ್ ನಾರ್ಮ್ಸ್ ಇವೆಲ್ಲ ನಾರ್ಮಲ್ಟಿವ್ ಎಥಿಕ್ಸ್ ನೆಕ್ಸ್ಟ್ ಮೆಟಾ ಎಥಿಕ್ಸ್ ಆಗದೆ ನಾನು ಮೆಟಾ ಎಥಿಕ್ಸ್ ಚರ್ಚೆ ಮಾಡಿದೆ ಮೆಟಾ ಎಥಿಕ್ಸ್ ಬಗ್ಗೆ ಕ್ವೆಶನ್ಸ್ ಅನ್ನ ಪರೀಕ್ಷೆಗೆ ಹೇಗೆ ಕೊಟ್ಟಿರ್ತಾರೆ ಅದನ್ನ ಹೇಗೆ ಆನ್ಸರ್ ಮಾಡುವುದನ್ನು ನೋಡಿ ನಾನು ನಾನು ವಿಸ್ತೃತವಾಗಿ ಆಮೇಲೆ ಹೇಳ್ತೇನೆ ಈಗ ಮೆಟಾ ಎಥಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಈಗ ಅಪ್ಲೈಡ್ ಎಥಿಕ್ಸ್ ಈಗ ಪ್ರಸ್ತುತ ಜಗತ್ತಿನಲ್ಲಿ ಅಪ್ಲೈಡ್ ಎಥಿಕ್ಸ್ ಅಂತಂದ್ರೆ ಏನು ಈಗ ನೀವು ಪೆಸ್ಟಿಸೈಡ್ಸ್ ಅನ್ನು ಯೂಸ್ ಮಾಡ್ತೀರಿ ಅದನ್ನು ತಯಾರು ಮಾಡ್ತಾರೆ ತಯಾರು ಮಾಡೋರು ಇದ್ದಾರೆ ಅದನ್ನ ಉಪಯೋಗಿಸೋರು ಇದ್ದಾರೆ ರೈಟ್ ಸೊ ಇದನ್ನ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂದ್ರೆ ಉಪಯೋಗಿಸ್ಬೇಕಾ ಅದನ್ನ ಬೇಡವಾ ಆಧಾರ ಏನು ನಿಮ್ಮ ಏನು ಎಥಿಕ್ಸ್ ಅಥವಾ ಏನು ನಿಮ್ಮ ಒಂದು ನೀತಿ ಅಥವಾ ನಿಮ್ಮಲ್ಲಿ ಒಂದು ಅನಿಸಿಕೆ ಅಥವಾ ನಿಮಗೆ ಒಂದು ಮೊರಾಲಿಟಿ ಅದನ್ನ ನೀವು ಹೇಗೆ ಬಳಸ್ತೀರಿ ಎಲ್ಲಿ ಬಳಸ್ತೀರಿ ಈ ಉದಾಹರಣೆಗೆ ಪ್ರಾಣಿಗಳನ್ನ ಅವನ್ನ ಕೊಂದ್ಬಿಟ್ಟು ಅದರಿಂದ ಪ್ರೋಟೀನ್ ಅನ್ನು ತೆಗೆದುಕೊಳ್ತಕ್ಕಂಥ ಫಾರ್ಮ್ಯುಟಿಕಲ್ ಕಂಪನಿಗಳಿದೆ ರೈಟ್ ಅದರಿಂದ ಬ್ಲಡ್ ಇಂದ ತೆಗೆದ ಅಂಶಗಳನ್ನ ತೆಗೆದುಕೊಂಡು ಔಷಧಿ ತಯಾರು ಮಾಡ್ತಕ್ಕಂಥದ್ದೆಲ್ಲ ಇದೆ ಹಾಗೆ ಇಂಥದ್ದೆಲ್ಲ ಇದು ಎಲ್ಲಿ ಬರ್ತದೆ ಅಪ್ಲೈಡ್ ಎಥಿಕ್ಸ್ ಅಲ್ಲಿ ಬರ್ತದೆ ರೈಟ್ ಅಂದ್ರೆ ಇವತ್ತು ಕ್ರೊಯಲ್ಟಿ ಟು ಅನಿಮಲ್ ಅಂತ ಹೇಳ್ತೀರಾ ಅಥವಾ ಪ್ರಾಕ್ಟಿಕಲ್ ಟೆಸ್ಟ್ ಅಥವಾ ಏನು ಏನ್ ಹೇಳ್ತಾರೆ ಎಕ್ಸ್ಪೆರಿಮೆಂಟೇಶನ್ ಆನ್ ಅನಿಮಲ್ಸ್ ಇದು ಸರಿಯಾದಪ್ಪ ಅದೇ ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿ ಅದನ್ನ ನೀವು ಮನುಷ್ಯರ ಮೇಲೆ ಅದನ್ನ ಲಾಭವನ್ನು ಪಡೆಯೋದಾದ್ರೆ ಮನುಷ್ಯರಿಗೆ ಲಾಭವನ್ನು ಪಡೆಯೋದಾದ್ರೆ ಇದರಲ್ಲಿ ಎಥಿಕ್ಸ್ ಏನಿದೆ ಅಂತಕ್ಕಂಥ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ಲೈಡ್ ಎಥಿಕ್ಸ್ ಅದೇ ಬಯೋ ಎಥಿಕ್ಸ್ ಅಲ್ಲಿ ಕೂಡ ಅದು ಕೂಡ ಇವೆಲ್ಲ ಅಪ್ಲೈಡ್ ಎಥಿಕ್ಸ್ ಇದು ರೈಟ್ ಬಿಸ್ನೆಸ್ ಎಥಿಕ್ಸ್ ಬಿಸ್ನೆಸ್ ಎಥಿಕ್ಸ್ ಅಲ್ಲಿ ಒಂದು ಕಂಪನಿ ಇನ್ನೊಂದು ಕಂಪನಿ ಪಕ್ಕ ಪಕ್ಕ ಇದ್ದಾರೆ ಅವರು ಒಂದು ಎರಡು ಕೂಡ ಕಟ್ ಥ್ರೋಟ್ ಕಾಂಪಿಟೇಷನ್ ಅಥವಾ ಏನು ಇನ್ನೊಬ್ಬರ ಬೆಳವಣಿಗೆಯನ್ನು ಸಹಿಸದೇನೆ ಅಥವಾ ಅತಿಯಾದ ಲಾಭ ಮಾಡಬೇಕು ಅಂತ ಅಂತಾನೋ ಏನೋ ಒಂದು ಕಾರಣದಿಂದ ಅಲ್ಲಿ ಎಥಿಕ್ಸ್ ಅನ್ನ ಅವರು ಗಾಳಿಗೆ ತೂರಿ ಬಿಡ್ತಾರೆ ಲಾಭ ಇಂದ ಇನ್ನೊಂದು ಕಂಪನಿಯ ಮುಚ್ಚುವ ಹಾಗೆ ಮಾಡಿಬಿಡ್ತಾರೆ ಇಂಥ ಕೇಸಸ್ ಕೂಡ ಇದೆಯಾ ಆಗ ಏನು ಆಕ್ಷನ್ ತಗೋಬೇಕು ಆಗ ಏನ್ ನಿರ್ಣಯ ತಗೋಬೇಕು ಅವರೊಂದು ಬಿಸ್ನೆಸ್ ಎಥಿಕ್ಸ್ ಆಮೇಲೆ ಎನ್ವೈರ್ಮೆಂಟಲ್ ಎಥಿಕ್ಸ್ ಈಗ ಪರಿಸರ ಏನ್ ಮಾಡ್ತಾ ಇದ್ದಾರೆ ಕಾರು ಉತ್ಪಾದನೆಯನ್ನು ಮಾಡ್ಬೇಕು ಈಗೇನು ಕಾರು ಉತ್ಪಾದನೆ ಮಾಡ್ಬೇಕಂದ್ರೆ ನಿಮಗೆ ಮರಳು ಆಮೇಲೆ ಆ ಗಾಜಿಗೆ ಬೇಕಾದಂತ ಮರಳು ಸ್ಯಾಂಡ್ ಆಮೇಲೆ ಮತ್ತೆ ಲಿಗ್ನೈಟ್ ಏನೆಲ್ಲ ತೆಗಿತಾರೆ ತೆಗೆದುಬಿಟ್ಟು ಒಂದು ಕಾರನ್ನು ಟೈರ್ಗೆ ರಬ್ಬರ್ ಬೇಕು ಆಮೇಲೆ ಮತ್ತೆ ಅದಕ್ಕೆ ಕಬ್ಬಿಣ ಬೇಕು ಎಲ್ಲದನ್ನ ತೆಗೆದುಕೊಂಡು ನ್ಯಾಚುರಲ್ ರಿಸೋರ್ಸ್ ಅನ್ನ ತೆಗೆದುಕೊಂಡು ಬಿಟ್ಟು ಅದರಿಂದ ಒಂದು ಕಾರನ್ನು ಉತ್ಪಾದನೆ ಮಾಡಿ ಹದಿನೈದು ವರ್ಷ ಉಪಯೋಗಿಸ್ಬಿಟ್ಟು ಅದು ಎಸಿ ತಗೋತು ಇಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿಯಿಂದ ತೆಗೆದ ನೈಸರ್ಗಿಕ ಸಂಪತ್ತು ಪುನರ್ ಸೃಷ್ಟಿ ಆಗದಂತಹ ನೈಸರ್ಗಿಕ ಸಂಪತ್ತು ಅದನ್ನು ನಾವು ಸರಿಯಾಗಿ ಬಳಸ್ತಾ ಇದ್ದೇವಾ ಅದ್ರ ಮೇಲೆ ಯಾರು ಕಂಟ್ರೋಲ್ ದಾರ ಯಾರಿಗಾದ್ರೂ ಇದೆಯಾ ಹಾಗಾದ್ರೆ ಅಂತ ಪ್ರಶ್ನೆಗಳು ಕೂಡ ನಿಮಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಬರ್ತದೆ ಹಾಗ ಅದನ್ನ ಹೇಗೆ ಆನ್ಸರ್ ಮಾಡ್ತೀರಿ ಅನ್ನೋದು ಮಾಡೆಲ್ ಆನ್ಸರ್ಸ್ ಅನ್ನ ಇವತ್ತಿಗೆ ನಾವು ಇದರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ ಎಥಿಕ್ಸ್ ಅಂತಂದ್ರೆ ಏನು ಜನರಲ್ ಆಗಿ ಎಥಿಕ್ಸ್ ಇದು ತತ್ವಶಾಸ್ತ್ರದ ಒಂದು ಶಾಖೆ ಮೊರಾಲಿಟಿ ಅಂತಕ್ಕಂಥದ್ದು ಮೊರಾಲಿಟಿ ಅಂದ್ರೆ ಅದು ವೈಯಕ್ತಿಕವಾದದ್ದು ಎಥಿಕಲಿ ಅದು ಕರೆಕ್ಟ್ ಆದರೂ ಕೂಡ ನನ್ನ ಮೊರಾಲಿಟಿ ನನ್ನ ನನ್ನ ಅನಿಸಿಕೆ ಪ್ರಕಾರ ಅದು ತಪ್ಪು ಅಂತಕ್ಕಂಥದ್ದು ಅದನ್ನ ನಾವು ನೋಡಿದ್ದೇವೆ ಈಗ ಅದನ್ನ ಮುಂದಿನ ತರಗತಿಯಲ್ಲಿ ನಾವು ಈಗ ಏನ್ ಮಾಡಬಹುದು ಅಂದ್ರೆ ಎಥಿಕ್ಸ್ ಮತ್ತು ಮೊರಾಲಿಟಿ ಇಂಡಿವಿಜುವಲ್ ಮೊರ್ಯಾಲಿಟಿ ಗ್ರೂಪ್ ಮೊರ್ಯಾಲಿಟಿ ಹೀಗೆಲ್ಲ ಬರ್ತದೆ ಆ ಪದ ಆ ಪದಗಳನ್ನ ನೀವು ಫಸ್ಟ್ ಅದನ್ನೆಲ್ಲ ಅದನ್ನ ಅರ್ಥಗಳನ್ನ ನೋಡೋಣ ಆಮೇಲೆ ಅಪ್ಲಿಕೇಶನ್ ಅನ್ನ ಹೇಗೆ ಮಾಡಿದ್ದಾರೆ ಅನ್ನೋ ಕೂಡ ನೋಡೋಣ ಸೊ ಅದನ್ನ ಮುಂದಿನ ಭಾಗದಲ್ಲಿ ನಾ ನಿಮಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತೇನೆ ಆಗ್ಬೋದಾ ಥ್ಯಾಂಕ್ ಯು